ಅನ್ನಪೂರ್ಣಾದೇವಿ, ಸೈನ್ಯಾಧಿಪತಿ ವಿಕ್ರಮರ ಆರೋಗ್ಯ ಹೇಗಿದೆ ತಾಯಿ? ಎಂದಿನಂತೆ ಇದೆ ಸ್ವಾಮಿ. ಪರಮೇಶ್ವರ ಆತನಿಗೆ ಜಾಗ್ರತೆ ಆರೋಗ್ಯವನ್ನು ಕರುಣಿಸಲಿ. ತಮ್ಮ ಹರಕೆ ನಿಜವಾಗಲಿ ಸ್ವಾಮಿ. ಧರ್ಮವೀರ ಮಹಾರಾಜ, ಪ್ರಜೆಗಳ ಸಂತೋಷವೇ ರಾಜ್ಯಲಕ್ಷ್ಮಿಗೆ ರತ್ನಾಲಂಕಾರ. ಪ್ರಜಾ ಸಂತೋಷಕ್ಕೆ ಮೂಲ ಪ್ರಕೃತಿಯ ಒಲುಮೆ. ಅದನ್ನು ಪಾಲಿಸಬೇಕಾದ ರಾಜನಿಂದ ಧರ್ಮಲೋಪವಾದಾಗ ಈ ರೀತಿ ಕ್ಷಾಮಡಾಮರಗಳು ತಲೆ ಹಾಕುತ್ತದೆ. ಮಹಾತ್ಮ, ನನಗರಿತಂತೆ ನನ್ನಿಂದ ಧರ್ಮಲೋಪವಾಗಿಲ್ಲ. ಪ್ರಜಾಹಿತ ಚಿಂತನೆಯಿಂದಲೇ ಬಹು ಶ್ರಮಪಟ್ಟು ದೊಡ್ಡ ಕೆರೆಯನ್ನು ನಿರ್ಮಿಸಿದೆ. ಆದರೆ ಇದುವರೆಗೂ ಅದರಲ್ಲಿ ನೀರು ಬಾರದೆ ಪ್ರಜೆಗಳ ಕಷ್ಟವನ್ನು ನೋಡಲಾರದೆ ನನ್ನ ಮನಸ್ಸು ತಲ್ಲಣಗೊಳ್ಳುತ್ತಿದೆ. ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ. ಮಹಾರಾಜ, ಮಳೆ ಬಾರದೆ ಕಟ್ಟಿದ ಕೆರೆಯಲ್ಲಿ ನೀರು ಬಾರದೆ ಹೋದಾಗಲೇ ಧರ್ಮಲೋಪವಾಗಿದೆ ಎಂದು ಅರಿವಾಗಲಿದೆ. ಸ್ವಾಮಿ, ಇದನ್ನು ಅರಿಯಲಾರದೆ ಹೋದನೆ. ಇದಕ್ಕೆ ಪರಿಹಾರ ಮಾರ್ಗವನ್ನು ತಾವೇ ತೋರಿಸಿರಿ. ಹೇರಳವಾಗಿ ಧರ್ಮವನ್ನು ಆಚರಿಸಿ. ಪ್ರಕೃತಿ ದೇವಿ ಒಲಿಯುತ್ತಾಳೆ, ದೇವನು ಒಲಿಯುತ್ತಾನೆ, ನಿನ್ನ ಚಿಂತೆ ಪರಿಹಾರವಾಗುತ್ತದೆ. ಮಂತ್ರೀಂದ್ರ, ಪೂಜ್ಯ ಸಲಹೆಯಂತೆ ಇಂದಿನಿಂದ ಹೆಚ್ಚಾಗಿ ದಾನ ಧರ್ಮ ಕಾರ್ಯಗಳು ಆರಂಭವಾಗಲಿ. ಅದಕ್ಕಾಗಿ ರಾಜ್ಯಾದಾಯದ ಹೆಚ್ಚಿನ ಭಾಗವು ವಿನಿಯೋಗವಾಗಲಿ. ಈ ಕಾರ್ಯ ನಿರ್ವಹಣೆಗೆ ಯೋಗ್ಯರಾದವರನ್ನು ಆರಿಸಿ ನೇಮಿಸಿರಿ. ಪ್ರಭು, ವಂಶ ಪಾರಂಪರ್ಯವಾಗಿ ಈ ಸತ್ಕಾರ್ಯಗಳಿಗೆ ಹೆಸರಾದ ಆನಂದವರ್ಮರೇ ಈ ಕಾರ್ಯಕ್ಕೆ ತಕ್ಕವರೆಂದು ನನ್ನ ಮತ. ನಿಜ ಆನಂದವರ್ಮರೇ, ಇಂದಿನಿಂದ ಈ ಸತ್ಕಾರ್ಯದ ಹೊಣೆ ನಿಮ್ಮದು. ಮಹಾರಾಜ, ತಮ್ಮ ಹಿತೋಕ್ತಿಗಳಿಂದ ನನ್ನ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಕ್ಕಿತು. ತಾವು ಇಲ್ಲಿಯೇ ಇದ್ದು ತಮ್ಮ ಸದುಪದೇಶಗಳಿಂದ ನನ್ನನ್ನು ಪಾವನನ್ನಾಗಿ ಮಾಡಬೇಕು. ಕಥಾಸ್ತು. ಪ್ರಭು, ಸೈನ್ಯಾಧಿಪತಿಗಳ ಪರಿಸ್ಥಿತಿ ತೀರಾ ವಿಷಮವಾಗಿದೆ. ಮಂತ್ರಿಯಿಂದ ರಾಜವೈದ್ಯರನ್ನು ಬೇಗ ಅಲ್ಲಿಗೆ ಕಳುಹಿಸಿ ವಿಕ್ರಮರ ವಿಚಾರವನ್ನು ಗಮನಿಸಿ. ವೈದ್ಯರೇ, ಈ ಪಚ್ಚದಿಂದ ಬೇಸರವಾಗಿದೆ. ರುಚಿಯಾದ್ದನ್ನು ತಿನ್ನಲು ಅಪ್ಪಣೆ ಕೊಡಿ. ವ್ಯಾಧಿ ಹರಿದ ಮೇಲೆ ಬೇಕಾದ್ದನ್ನು ತಿನ್ನಿವರಂತೆ. ವ್ಯಾಧಿ ಹರಿಯಲಿ ಹರಿಯದಿಲ್ಲ, ಆತ್ಮವನ್ನು ನೋಯಿಸಲಾರಿ ಚೆನ್ನಾಗಿ ತಿಂದು ತೃಪ್ತನಾಗಬೇಕು. ಆಗಲಿ, ಸ್ವಲ್ಪ ತಡೆಯರಿ. ಯಾವ ಭಯವೂ ಇಲ್ವೇ ತಾಯಿ? ಭಯಪಡಬೇಡಿ, ದೇವರಿದ್ದ. ಗೌರಿ, ವಿಜಯನಿಗೆ ಊಟ ಮಾಡಿಸು. ಮುಕ್ತಿ ಮಾಧವ ಕಾಣಿರಯ್ಯ, ಕಣ್ಣ ಮುತ್ತುವ ಮುನ್ನ ಕಂತೆರಗಿರಯ್ಯ, ಅಂತಕನ ಅಲಯದೆ ಅಂದಂದಿನ ಪಾಪ ಪುಣ್ಯದ ಕರ್ಮಕಾಂಡವ ಚಿತ್ರಗುಪ್ತ ನೋಡಿ ಕಾತರದೆ ಅಂತಕನಿಗೆ ಅರಿಕೆ ಗೈದ. ಕೋಟಿಗಳಲ್ಲಿ ನಂಜಮ್ಮನೆಂಬಾಕೆ ಯಾರಿಗೂ ಹಿಡಿಯನ್ನ ಕೈ ನೀಡಿ ಕೊಡಲಾಕೆ, ಯಾರಿಗೂ ಇಲ್ಲೆಂದು ಹೋಗೆನ್ನಳಾಕೆ, ಈ ಜೀವ ಕೀವ ಫಲವೇ ನಂಬ ಶಂಕೆ, ಏ ನಂಬ ಶಂಕೆ. ಕಾಲನು ನಾದಿಯ ಮೌಢ್ಯವ ಕೇಳಿ ಜಗಿತನಾಗಿ ನಿಂದ, ಪಾಪವಾಗಲಿ ಪುಣ್ಯವಾಗಲಿ ಮಾಡಿಪೆ ನಾನಂದ, ಜೀವ ಸೆಳೆಯುವ ಕೈಗ
ಕಣ್ಣಲ್ಲಿ ಯಮ ಜೋಳಿಗೆಯನ್ನು ಹಿಡಿದ ಸನ್ಯಾಸಿಯಾಗಿ ಬಂದ ಮನೆ ಬಾಗಿಲಲ್ಲಿ ನಿಂದ ಭವತಿ ಭಿಕ್ಷಾಂ ದೇಹಿ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಕಾಲಲಗತಿಯ ಸಂಧ್ಯೆಗೆ ತಿಳಿಸಲು ಸೂರ್ಯದೇವ ಹೊರಟ ಕತ್ತಲಾದರೂ ಕದಲದ ಅಂತಕ ಕೋಪದಿಂದ ಕೂಗಿಟ್ಟ ಕೋಪದಿಂದ ಕೂಗಿಟ್ಟ ಭವತಿ ಭಿಕ್ಷಾಂ ದೇಹಿ ಸಂಜೆಯಾದರೂ ಹೋಗದೆ ನಿಂದ ಸನ್ಯಾಸಿಯ ಕಂಡು ನಂಜಮ್ಮನ ಮನಸ್ಸು ಹೆಡೆಯ ತುಳಿದ ಹಾವಂತ ರೋಷಗೊಂಡು ಸಾರಿಸಿ ಗುಡಿಸಿದ ಕಸದ ಕುಪ್ಪೆಯ ಕೈಯಲ್ಲಿ ಹಿಡಿತಂದು ಸುರಿದಳು ಜವದಲ್ಲಿ ಜೋಳಿಗೆಯಲ್ಲಿ ಬೀಡೆ ತೊಲಗಲೆಂದು ಈ ಬೀಡೆ ತೊಲಗಲೆಂದು ಕೊಟ್ಟ ಬಿಚ್ಚಕೊಂಡು ಮೃತ್ಯು ಚಿತ್ರಗುಪ್ತನೆದುರುಗಿಟ್ಟು ದೃಷ್ಟಿಯಿಟ್ಟು ಆದಿಶನಲು ಸಿಕ್ಕಿ ತಂದು ತೊಗರಿ ಹೊಟ್ಟು ಕಟ್ಟನದನ್ನು ನೋಡಿ ಯಮನು ಮೂಲೆಗೆ ತೆದು ಬಿಟ್ಟ ಕೊಟ್ಟು ಮೊಳೆದು ಗಿಡವದಾಗಿ ಕಾಯ ಬಿಟ್ಟಿತು ಅದು ಕಾಯ ಬಿಟ್ಟಿತು ಹೆಣ್ಣಿನ ಆಯುಷ್ಯ ಹಣ್ಣಾಯಿತು ಮಣ್ಣಿನ ಋಣ ತೀರಿತು ಕರ್ಮದ ಹಕ್ಕಿ ಹಾರಿ ಕಾಲನ ಬಳಿ ಸೇರಿತು ಕಾಲನ ಬಳಿ ಸೇರಿತು ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಾರುಣದ ವ್ಯಥೆ ತಾಳನೆಂದು ಬೇಡಿದಳು ಜವರಾಯಗೆ ಬೇಡಿದಳು ಜವರಾಯಗೆ ದಂಡಧರನು ಕೈ ತೋರಿದ ತೊಗರಿ ಗಿಡದ ಕಡೆಗೆ ಸಂತಸದಲ್ಲಿ ನಂಜಮ್ಮನು ಓಡಿದಳ ಬಳಿಗೆ ಕಾಯಸುಲಿಯ ಬರಿಯ ಜಳ್ಳು ಕಾಯಸುಲಿಯ ಬರಿಯ ಜಳ್ಳು ಆಸಗಾಯ್ತು ಮುಳ್ಳು ಕೋಪದಿಂದ ಕೆರಳಿ ಹೆಣ್ಣು ಜವನ ಜರಿದು ನಿಂತು ಆ ಜವನ ಜರಿದು ನಿಂತಳು ಯಮರಾಜ ಈ ಜಳ್ಳು ಕಾಯಿಗಳ ನನ್ನ ಆಹಾರವೇನು ಹೌದು ನೀನು ನರಲೋಕದಲ್ಲಿ ಕೊಟ್ಟಿದ್ದು ಇದೆ ಈ ನರಕಲೋಕದಲ್ಲಿ ನಿನಗೆ ಸಿಕ್ಕಿದ್ದು ಇದೆ ಅದು ಈ ಒಂದು ದಿನ ಮಾತ್ರ ಅಂದ್ರೆ ಇನ್ನ ಮೇಲೆ ನಾನು ಆಹಾರವಿಲ್ಲದೆ ನರಳಬೇಕೇನು ಹೌದು ಪುನರ್ಜನ್ಮವೇ ಕೂಡದೆಂದು ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಮಾಡದ ನನ್ನನ್ನು ಈ ರೀತಿ ಇರಿಸುವುದು ಸಮವರ್ತಿ ಆದ ನಿನಗೆ ಸರಿಯಲ್ಲ ಜನ್ಮಗಳ ಬವಣೆ ನೀಗಬೇಕಾದರೆ ಮಹಾಪುಣ್ಯಾಚರಣೆಗಳನ್ನು ಆಚರಿಸಬೇಕೇ ವಿನಃ ನೀನು ತಿಳಿದ ಆಚರಣೆಯಿಂದಲ್ಲ ಹೊರಗತಿಗೆ ದಾರಿ ಮಾಡಿಕೊಳ್ಳದೆ ಹಸಿದ ಯಾಚಕನೊಬ್ಬನು ಹೊರಗೆ ನಿಂತಿದ್ದರು ನೀನು ಲಕ್ಷಿಸದೆ ಉಂಡು ಆತನನ್ನು ಉಪವಾಸ ಬಿಟ್ಟು ಮಹಾಪಾಪ ಗಳಿಸಿದೆ ಅಂದು ನೀನು ಕೋಪದಿಂದ ಕೊಟ್ಟ ಕಸವೇ ಇಂದಿನ ನಿನ್ನ ಆಹಾರ ನಾಳೆಯಿಂದ ಇನ್ನೊಬ್ಬರು ತಿನ್ನುತ್ತಿದ್ದರೂ ಅದನ್ನು ನೋಡುತ್ತಾ ಸಂಕಟದಿಂದ ನರಳಬೇಕು ಚಿತ್ರಹಿಂಸೆಯ ನರಕಯಾತನೆಗಳನ್ನು ಅನುಭವಿಸಬೇಕು ಇದುವರೆಗೂ ನಾನು ನಂಬಿದ್ದಲ್ಲ ಸುಳ್ಳು ನರಕ ಸ್ವಾಮಿ ಆಯಾತನೆ ಅನುಭವಿಸಲಾನೆ ಅನ್ನಪೂರ್ಣ ಎಲ್ಲವನ್ನೂ ದಾನ ಮಾಡಿಬಿಡು ಎಲ್ಲವನ್ನೂ ದಾನ ಮಾಡಿಬಿಡು ನನ್ನ ಮುಂದಿನ ದಾರಿಗೆ ಬುತ್ತಿಯಾಗ ನಡೆಸಲಿಯ ನಿಮ್ಮಿಚ್ಛೆಯಂತೆಯೇ ಮಾಡುತ್ತೆ ನಾನು ದುರ್ದೈವಿ ವಿಕ್ರಮನ ಮರಣ ವಾರ್ತೆಯು ನನ್ನ ಬಾಳಿಗೆ ಬರಸಿಡಿಲಿನಂತಾಗಿತ್ತು ಇಂದು ಧರ್ಮವೀರನ ಬಲಭುಜವೇ ಹರಿದು ಬಿದ್ದಂತಾಯಿತು ಬದುಕಿನ ಕರ್ತವ್ಯ ಮುಗಿದ ಮೇಲೆ ಭೂಮಿಯಿಂದ ಎಲ್ಲರೂ ಮರೆಯಾಗಲೇಬೇಕು ಪ್ರಭು ವಿಕ್ರಮರು ಮರೆಯಾದರು ಅವರ ಆ ಪರಾಕ್ರಮ ಆ ಸ್ವಾಮಿನಿಷ್ಠೆ
ಆ ದೇಶಭಕ್ತಿಗಳು ಮಾತ್ರ ಎಂದಿಗೂ ಮರೆಯಾಗಲಾರವು. ಪರಮೇಶ್ವರ, ವಿಕ್ರಮರ ಆತ್ಮಕ್ಕೆ ಶಾಂತಿಯನ್ನು ಕೊಡು. ಪ್ರಜಾಬಂಧುಗಳೇ, ಇಂದು ಶುಭ ದಿನ. ನಮ್ಮ ದಾನಕೋಶಾಧಿಪತಿ ಆನಂದವರ್ಮರ ಧರ್ಮ ಕಾರ್ಯ ನಿರ್ವಹಣೆಯಿಂದ ನಮ್ಮೆಲ್ಲರಿಗೂ ಈ ಆನಂದ ಭಾಗ್ಯ ಲಭ್ಯವಾಗಿದೆ. ಅದಕ್ಕಾಗಿಯೇ ಪ್ರಭುಗಳು ಸನ್ಮಾನಿಸಿದ್ದಾರೆ. ಅಲ್ಲದೆ ಮುಂದೆಯೂ ಈ ಧರ್ಮ ಕಾರ್ಯ ನಿರ್ವಹಣೆಯ ಅಧಿಕಾರವನ್ನು ಅವರಿಗೆ ಸ್ಥಿರಪಡಿಸಿದ್ದಾರೆ. ಇವತ್ತಿಗೆ ಸಾಕು, ಪಾಠಶಾಲೆಗೆ ಹೊತ್ತಾಯ್ತು. ಮೂರ್ದಿನಿಂದ ಉಪವಾಸ, ಹೊಟ್ಟೆಗಿಲ್ಲ ಅಮ್ಮ. ಅನ್ನಾತಮ್ಮ, ನರಹೊಟ್ಟೆಯಲ್ಲಿಡಬಾರ್ದಪ್ಪ. ನಮ್ಗೆ ಸಾಲದೆ ಇರುವಾಗ ಎಲ್ಲ ಧರ್ಮ ಮಾಡಿ ನೀನು ಉಪವಾಸ ಇರೋದನ್ನು ನಾನು ಯಾವಾಗಮ್ಮ ನೋಡ್ಲಿ? ವಿಜಯ, ನಮಗೂ ಹಸಿದವರಿಗೆ ನೀಡೋಕ್ಕೂ ಸರಿ ಹೋಗೋ ದಾರಿ ಹುಡುಕಬೇಕಪ್ಪ. ಸರಿಯಮ್ಮ, ನಾನು ಎಲ್ಲಾದ್ರೂ ಕೆಲಸ ಮಾಡಿ ಹಣ ಸಂಪಾದಿಸ್ತೀನಿ.
ಮಹಾತಾಯಿ ಅನ್ನಪೂರ್ಣಾದೇವಿಯು ಧರ್ಮಪುರಿಯನ್ನು ಬಿಟ್ಟು ಹೊರಟು ಹೋದಳೆ. ಮೊದಲೇ ಈ ಸುದ್ದಿಯನ್ನು ನಮ್ಗೆ ಏಕೆ ತಿಳಿಸಲಿಲ್ಲ? ಒಣಗಿದ ಭೂಮಿ ಹಸುರಾಗಿ ಕೆರೆ ಕಟ್ಟೆ ತುಂಬಿದ ಸಂತೋಷ. ಈ ಆನಂದೋತ್ಸವ ಸಮಾರಂಭದಲ್ಲಿ ಯಾರಿಗೂ ಈ ವಿಚಾರ ತಿಳಿಯದಾಯ್ತು ಪ್ರಭು. ನಿಜ, ನಾನೂ ಕರ್ತವ್ಯ ಭ್ರಷ್ಟನಾದ. ಅನ್ನಪೂರ್ಣಾದೇವಿಯು ನಾಡನ್ನು ಬಿಟ್ಟು ಹೋದದು ನಮ್ಮ ದೌರ್ಭಾಗ್ಯ. ಆ ಮಹಾತಾಯಿಯಲ್ಲಿದ್ದರೂ ಸರಿ, ತಪ್ಪದೇ ಕರೆದುತ್ತಾನೆ. ಪುರೋಹಿತರ ಹೇಳಿಕೆಯಂತೆ ತಿಳಿದು ಬಂದದ್ದು ಸಮಸ್ತ ಸಂಪತ್ತನ್ನು ದಾನ ಮಾಡಿದ ಆಕೆಯ ಸಂಕಲ್ಪ ಮತ್ತೆ ಇಲ್ಲಿ ಉಳಿಯಕೂಡದೆಂಬುದೇ. ಆಕೆಯಲ್ಲಿದ್ದರೂ ಆ ಕುಟುಂಬ ರಕ್ಷಣೆಯ ಕರ್ತವ್ಯವು ನಮ್ಮದೇ. ಅಲ್ಲದೆ ವಿಕ್ರಮಕುಮಾರನು ದೇಶದ ರಕ್ಷಕನಾಗಿ ನಮ್ಮ ಆಸ್ಥಾನದಲ್ಲೇ ಇರಬೇಕೆಂಬುದು ನಮ್ಮ ಇಚ್ಛೆ. ಈ ವಿಷಯವನ್ನು ಆಕೆಗೆ ತಿಳಿಸಿಬಿಡಿ. ಆಜ್ಞೆ ಪ್ರಭು. ಅದೆಲ್ಲ ಸರಿ, ಈಗ ನನ್ನಿಂದ ನಿನಗೇನಾಗ್ಬೇಕಪ್ಪ? ಕೆಲಸ ಕೊಡಿ ಸ್ವಾಮಿ. ಮಗು, ಈ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾರ್ಜನೆ ಮಾಡ್ಬೇಕಪ್ಪ. ನಮ್ಮಮ್ಮ ಎಲೆ ಮಾರಿ ಕಷ್ಟಪಡ್ತಾರೆ, ಅದು ನಮ್ಮ ಜೀವನಕ್ಕೂ ಸಾಕು, ನಮ್ಮಮ್ಮನ ಧರ್ಮಕ್ಕೂ ಸಾಕಾಗಲ್ಲ. ಅದಕ್ಕೆ ನಾನು ದುಡಿದು ಸಂಪಾದಿಸಬೇಕು. ಮಗು, ನಾನು ನಿನಗೆ ವಿದ್ಯಾನೂ ಕಲಿಸಿ ಕೆಲಸನೂ ಕೊಡ್ತೀನಿ. ಏನೇನು ಕೆಲಸ ಮಾಡ್ಬೇಕು ಸ್ವಾಮಿ? ಸ್ವಾಮಿ, ವಿದ್ಯಾ ಮುಂದಕ್ಕೋ. ಚಂಚಲ, ಬಹಳ ಸಂತೋಷವಾಯಿತು. ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ. ಸ್ವಾಮಿ, ಪ್ರತಿದಿನ ನಿಮ್ಮ ದರ್ಶನದಿಂದ ಪುನೀತಳಾಗಬೇಕು ಅಂತ ನನ್ನ ಬಯಕೆ. ಚಂಚಲ, ಒಂದು ಘಳಿಗೆ ವಿರಾಮ ಸಿಕ್ಕುವುದು ಕಷ್ಟವಾಗಿರುವಾಗ ನಾನು ಬರಲು ಹೇಗೆ ಸಾಧ್ಯ? ಹಾಗಾದ್ರೆ ಖಂಡಿತ ನಾನು ಉಳಿಲಾರೆ. ನಿಮ್ಮ ದರ್ಶನವಿಲ್ಲದ ದಿವಸ ನನಗೆ ಉಪವಾಸ, ಇದೇ ನನ್ನ ವ್ರತ. ಸರಿ, ಸಾಧ್ಯವಾದಾಗ ಬರ್ತೀನಿ. ಖಂಡಿತ ನಿಮ್ಮ ದರ್ಶನ ತಪ್ಪಿಸ್ಬೇಡಿ. ಅಂತೀನಮ್ಮ. ಇದೆಲ್ಲ ಹೇಗೆ ತಂದೆ? ನಮ್ಮ ಸಾವುಕಾರರು ನನ್ನ ಕೆಲಸಕ್ಕೆ ಮೆಚ್ಚಿ ಕೈ ತುಂಬಾ ಹಣ ಕೊಟ್ರು. ಅದನ್ನ ಹಾಗೆ ತಂದ್ರೆ ನೀನ್ ಎಲ್ಲ ದಾನ ಮಾಡ್ಬಿಡ್ತೀಯೇ? ಸಾಕು, ನಾನು ಧರ್ಮ ಮಾಡಿಬಿಡ್ತೀನಿ ಅನ್ನೋ ಹೆದರಿಕೆ ಆಯ್ತಲ್ವೇ ನಿಂಗೆ? ಅಲ್ಲ ಅಮ್ಮ, ಧರ್ಮ ಮಾಡೇ ತಾಯೇ. ಬಂದೆ ಇರಪ್ಪ. ನನಗೆ ಭಿಕ್ಷಾ ಬೇಡಪ್ಪ. ಯಾಕಪ್ಪ? ಹೋಗು. ಈ ಮಹಾರಾಯನ ಅಂಗಡಿ ಹತ್ರ ಭಿಕ್ಷಕ್ಕೆ ಹೋಗಿದ್ನಮ್ಮ, ಎಲ್ಲಾದ್ರೂ ಬಂದೆ ಕಾಲ್ ಮುರಿತೀನಿ ಅಂತ ಅಟ್ಟಿಸ್ಕೊಂಡು ಬಂದಮ್ಮ. ನಾನೇ ಕೊಟ್ಟಿದ್ದೆ, ಹೋಗಪ್ಪ. ತಾಯಿಗೆ ಕೊಡಬೇಕಂತಿದ್ದ ಕಾಣಿಕೆ ಇದೆಯೇನು? ಅಂಗಡಿಯಲ್ಲಿ ನಿತ್ಯ ಮಾಡೋ ಕೆಲಸ ಇದೆಯೇನು? ಈ ಕೆಲಸಕ್ಕೆ ಮೆಚ್ಚಿ ನಿಮ್ಮ ಸಾವುಕಾರ ಹಣ ಕೊಟ್ಟನೇನು? ಅದರಲ್ಲಿ ತಪ್ಪೇನಮ್ಮ, ಅಷ್ಟೊಂದು ಹಣ ಇರೋ ನಮ್ಮ ಸಾವುಕಾರ ಧರ್ಮ ಮಾಡೋಲ್ಲ. ನಿತ್ಯ ಜೀವನಕ್ಕೆ ಇಲ್ಲಿದ್ರೂ ನೀನು ಧರ್ಮ ಮಾಡಿ ಉಪವಾಸ ಮಾಡ್ತೀಯ, ಅದರಲ್ಲಿ ಯಾವ್ದು ಸರಿ ಅಮ್ಮ? ನಾನು ಧರ್ಮ ಮಾಡಿ ಉಪವಾಸ ಮಾಡ್ತೀನಿ ಅನ್ನೋ ಚಿಂತೆ ಬಂತಲ್ವೇ? ಹಾಗೆ ಧರ್ಮಕ್ಕೆ ಅಡಿ ಮಾಡೋದ್ರಿಂದ ನನಗೆ ಸಂಕಟವಾಗುತ್ತೆ ಅನ್ನೋದು ನಿಮಗೆ ತಿಳಿಯಲಿಲ್ವೇ? ಇಲ್ಲ, ಧರ್ಮ ಧರ್ಮ ಅಂತ ಎಲ್ಲ ದಾನ ಮಾಡ್ತಿರು. ವಿಜಯ, ಏನು ಹೇಳ್ತಿದ್ದೀಯ? ಇರೋದನ್ನೇ, ತಂದೆ ಮಾತಿಗೆಂತ ಸಂಪತ್ತೆಲ್ಲ ದಾನ ಮಾಡಿಬಿಟ್ಟೆ. ಇವತ್ತು ನಾನು ಬಯಸಿದ್ದು ಅಮೃತವನ್ನು, ವಿಷವನ್ನಲ್ಲ. ಅಮ್ಮ, ತಪ್ಪಾಯ್ತು, ಕ್ಷಮಿಸಮ್ಮ. ವಿಜಯ, ನೀನು ಮಾಡಿದ್ದು ತಪ್ಪು ಅಂತ ಅರ್ಥವಾಯ್ತು. ಹೋಗು, ಸ್ನಾನ ಮಾಡಿ. ಇದನ್ನೆಲ್ಲ ದೇವಸ್ಥಾನದ ಹತ್ತಿರ ಅನಾಥರಿಗೆ ಹಂಚಿ ದೇವರಲ್ಲಿ ಕ್ಷಮೆ ಕೇಳಿದ. ಹೋಗು. ಧರ್ಮ ಕೊಡಪ್ಪ, ಪುಣ್ಯ ಬರುತ್ತೆ. ಏ ಮುದ್ಕ, ಪುಣ್ಯ ಸಿಕ್ಕುತ್ತೆ ಅಂತ ಇಲ್ಲದೆಲ್ಲ ಹೇಳಿ ಭಿಕ್ಷೆ ಯಾಕೆ ಕೇಳ್ತೀಯಾ? ಹೊಟ್ಟೆಗಿಲ್ಲ ಅಂತ ಕೇಳು. ಛೇ ಛೇ, ಪುಣ್ಯ ಅನ್ನೋದು ಇದೆಯಪ್ಪ. ಇದೆಯಾ? ಹಾಗಾದ್ರೆ ತೋರಿಸ್ತೀಯಾ? ಕೂತ್ಕೋ, ನೋಡಿದೇನು ಸತ್ಯವಾಗಿ? ಕೂತ್ಕೋಪ್ಪ, ತೋರಿಸ್ತೀನಿ. ನಿನ್ಗೆ ನಾನು ತಿರುಪುರ ಅಂತ ತಿಳ್ಕೊಂಡೇನು? ಕೂತ್ಕೋತಮ್ಮ, ಕೂತ್ಕೋ. ತಾತ, ಅವಳಿಗೆ ಸರಿಯಾದ ಬುದ್ಧಿ ಹೇಳಿ ಬರ್ಬೇಕು. ಪುಣ್ಯ ನೋಡಲ್ವೇಪ್ಪ. ಪುಣ್ಯ ಎಲ್ಲಿ? ಕೂತ್ಕೋ, ತೋರಿಸ್ತೀನಿ. ಈ ಪೂಜಾರಿಗಳು ಯಾವಾಗಲೂ ಸಣ್ಣ ಹೂ ಮುಟ್ಟದೇ ಇಲ್ವಲ್ಲ.
ತಾತ ಎಲ್ಲಿ ಪುಣ್ಯ? ಮಗು, ವರ್ಷಾನುಗಟ್ಲೆ ಅದನ್ನ ನೋಡೋ ಆತುರದಿಂದ ಎಷ್ಟೋ ಜನರು ಬೇಕಾದಷ್ಟು ತ್ಯಾಗ ಮಾಡಿದ್ರು ಅದನ್ನ ನೋಡಕ್ ಸಾಧ್ಯವಾಗಿಲ್ಲ. ನೀನಿಷ್ಟು ಆತರ ಪಟ್ರೆ ಹೇಗಪ್ಪ? ಇನ್ನೆಷ್ಟೊತ್ತು ಕಾಯೋದು? ಹಸಿವು ಆಗ್ತಾ ಇದೆ. ಹಸಿವೆ ಯಾಕೆ ಆಗ್ತಾ ಇದೆ? ಆದ್ರಾಗ್ಲಿ ಬಿಡು, ಹೊಟ್ಟೆ ಚುರುಗುಡ್ತಾ ಇದೆ. ಯಾವಾಗ್ಲೂ ಉಪವಾಸಾರ ನಿನಗೆ ಹಸಿವು ಹಿಂಸೆ ಏನ್ ಗೊತ್ತು? ಹಾಗೇನು, ಹೋಗ್ಲಿ. ಹಸಿವೆ ಹೇಗಿದೆ ತೋರಿಸ್ತೀಯ? ಚೆನ್ನಾಗಿದೆ, ಹಸಿವು ಕಾಣುತ್ತೀಯೇ ಮಗು. ಅದರ ತೃಪ್ತಿ ಹಿಂಸೆ ಎಲ್ಲ ಗೊತ್ತಾಗುತ್ತೆ, ಆದರೆ ಅದನ್ನು ತೋರಿಸೋ ಶಕ್ತಿ ನಿನಗಿಲ್ವೇ? ಹಸಿವೆ ಹಾಗೆ ಪುಣ್ಯವೂ ಬೆನ್ನ ಹಿಂದಿರುತ್ತೆ, ಅದು ಯಾವಾಗ್ಲೂ ನಮ್ ತಲೆ ಕಾಯ್ತಿರುತ್ತಪ್ಪ. ಏ ಮುತ್ಕ, ಕಾಸಿನ ಆಸೆಗೆ ಸುಳ್ಳು ಬೊಗಳದೆ ಅಂತ ಹೇಳು. ಇನ್ಮೇಲೆ ಪಾಪ ಪುಣ್ಯ ಅಂತ ಯಾರಿಗೂ ಮೋಸ ಮಾಡಬೇಡ ಮಗು. ಪುಣ್ಯದ ಶಕ್ತಿ ಅರಿಯೋಕೆ ನಿನ್ನ ಆಯುಷ್ಯ ದೀರ್ಘವಾಗಿದೆ, ಅನುಭವದಿಂದ ತಿಳಿಯೋ ಶಕ್ತಿ ನಿನಗೆ ಸಿಕ್ಕಿ. ಸ್ವಾಮಿ ಕರೀರಿ ನಿಮ್ಮ ಮಗಳನ್ನ. ಯಾಕಪ್ಪ? ಹಣದ ಸೊಕ್ಕು ಕಾಸು ಎಸೆದು ಬಂದಿದ್ದಾಳೆ. ಚೇ, ಹಾಗೇನು? ಹೌದು, ಅವಳಿಗೆ ಕೊಡ್ಬೇಕು. ಕರೀರಿ. ನಾನು ಅವಳಪ್ಪ, ನನಗೆ ಕೊಡಪ್ಪ. ಏ ಹುಡುಗಿ, ಏನು ಎಷ್ಟು ಅಹಂಕಾರ ನಿನಗೆ? ನಾನು ಭಿಕಾರಿ ಅಂತ ಕಾಸು ಕೊಟ್ಟೇನು. ಚೇ, ನೀನು ಶ್ರೀಮಂತ, ಕೊಟ್ಬಿಡಪ್ಪ ಕಾಸಿನಲ್ಲಿ. ತಗೋ ನಿನ್ ಕಾಸು. ಕೊಟ್ಟಿದ್ದನ್ನು ನಾನು ಮುಟ್ಟಲ್ಲ, ನೀನೇ ತಗೋ. ದಾನ ಮಾಡಿದ ಕಾಸು ನಾನು ತಗೊಳಲ್ಲ. ಸರಿ, ಯಾರಿಗಾದ್ರೂ ದಾನ ಮಾಡು. ಇನ್ನೊಬ್ರು ಕಾಸು ನಾನು ದಾನ ಮಾಡಲ್ಲ. ನಾನ್ ಮಾಡಿದ ತಪ್ಪಾಯ್ತಂತ ಕ್ಷಮೆ ಕೇಳಿ ಕಾಸು ತಗೋ. ಅಂತ ತಪ್ಪಿನ ಕೆಲಸ ನಾನೇನು ಮಾಡಿಲ್ಲ. ನಾನು ಕ್ಷಮೆ ಕೇಳ್ತೀನಿ. ಶಿವ ಕ್ಷಮಿಸಪ್ಪ, ಕೊಡೋಣ ಕಾಸು. ಬುದ್ಧಿ ಹೇಳಿ ಅವಳ ಕೈಗೆ ಕೊಡ್ತೀನಿ ನಾನು. ಯಾಕಿಷ್ಟು ಹೊತ್ತಾಯ್ತು ವಿಜಯ? ದೇವಸ್ಥಾನದ ಹತ್ರ ಹೊತ್ತಾಯ್ತಮ್ಮ, ಅಂಗಡಿಗೆ ಹೋಗ್ಬಿಡ್ತೀನಿ. ವಿಜಯ, ಇನ್ಮೇಲೆ ಅಂಗಡಿ ಮರ್ತು ಬಿಡು. ನಾನು ಕೊಡೋ ಪತ್ರ ತಗೊಂಡು ಧರ್ಮಪುರಿಗೆ ಹೋಗಿ ಮಂತ್ರಿಗಳಿಗೆ ಕೊಡು. ಅವರು ನಿನ್ನ ತಂದೆಯ ಆಪ್ತರು. ನಿನಗೆ ವಿದ್ಯಾಭ್ಯಾಸ ಮಾಡಿಸಿ ನಿಮ್ಮ ತಂದೆ ಅಧಿಕಾರವನ್ನು ನಿನಗೆ ಕೊಡಿಸ್ತಾರೆ. ನಿಜವಾಗೇನಮ್ಮ? ಹೌದಪ್ಪ, ನೀನು ದೇಶವನ್ನು ರಕ್ಷಿಸೋ ಯೋಧನಾಗಬೇಕು ವಿಜಯ. ರಾಜನೀತಿ ತಪ್ಪಿದರೂ ನೀನು ನೀತಿಯನ್ನು ಬಿಡಬೇಡ. ನಿನ್ನ ಸೌಖ್ಯಕ್ಕಿಂತಲೂ ಪ್ರಜೆಗಳ ಸೌಖ್ಯವೇ ಹೆಚ್ಚೆಂದು ತಿಳಿ. ಜನತಾ ಸೇವೆಗೆ ನಿನ್ನ ಜೀವನ ಮುಡುಪಾಗಲಿ. ನೀನು ಹೇಳ್ದಾಗಿ ನಡೀತೀನಮ್ಮ. ನಡಿ, ಊಟ ಮಾಡು. ವಿಜಯ, ನೀನು ವೀರಯೋಧನಾದಿ ಎಂಬುದನ್ನು ಕೇಳಿ ನಮಗೆ ಪರಮಾನಂದವಾಯಿತು. ಇಂದಿನಿಂದ ನೀನು ನಿಮ್ಮ ತಂದೆಯ ಅಧಿಕಾರವನ್ನು ವಹಿಸಿಕೊಂಡು ಈ ಧರ್ಮಪುರಿಗೂ ಧರ್ಮಪುರಿಯ ಸಿಂಹಾಸನಕ್ಕೂ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸತಕ್ಕದ್ದು. ಅನ್ನದಾತ, ನಿಮ್ಮ ಉಪ್ಪು ತಿಂದು ಬೆಳೆದ ಈ ದೇಹ ನಿಮ್ಮ ಸೇವೆಗಾಗಿ, ನನ್ನ ದೇಶ ಸೇವೆಗಾಗಿ ಎಂದೆಂದಿಗೂ ಮೀಸಲಾಗಿದೆ. ಏನಿಷ್ಟೆಲ್ಲ? ಯಥಾಶಕ್ತಿ ಫಲಂ ಪುಷ್ಪಂ ಪತ್ರಂ ಸೋಯಂ. ಆಹಾ, ಎಷ್ಟು ಚಮತ್ಕಾರ! ಬಿಟ್ಟು ಹೆಚ್ಚಿನದೆಲ್ಲ ಇದೆ. ನಾನು ಇದೆಲ್ಲ ಬೇಕು ಅಂತ ಕೇಳಿದ್ದೆ. ನಾನು ಪ್ರೀತಿಸಿದೆ ನಿಮ್ಮನ್ನು, ನಿಮ್ಮ ಐಶ್ವರ್ಯವನ್ನೆಲ್ಲ. ಧರ್ಮಪುರಿಯ ನಾಗರಿಕರೇ, ಸಮಸ್ತ ಪ್ರಜೆಗಳೇ, ಎಲ್ಲರೂ ಕೇಳಿ ಕೇಳಿ, ಈ ವರ್ಷ ಯಾರು ಹೆಚ್ಚಾಗಿ ದಾನ ಮಾಡುತ್ತಾರೋ ಅವರನ್ನು ನಮ್ಮ ಮಹಾರಾಜರು ಆ ಸ್ಥಾನದಲ್ಲಿ ಸನ್ಮಾನಿಸಿ ಬಿರುದನ್ನು ದಯಪಾಲಿಸುತ್ತಾರೆ. ಏನು ನಿಮ್ಮ ಅಧಿಕಾರ ಹೋಯ್ತೆ? ಹುಚ್ಚಿ, ನನ್ನ ಅಧಿಕಾರ ಎಂದೆಂದಿಗೂ ಹೋಗುವ ಹಾಗಿಲ್ಲ. ಇದು ನಾನೇ ಹೂಡಿದ ತಂತ್ರ. ಸನ್ಮಾನ ರಾಶಿಯಿಂದ ಶ್ರೀಮಂತರೆಲ್ಲ ಮುಂದೆ ಬಂದು ಪೈಪೋಟಿಯಲ್ಲಿ ದಾನ ಮಾಡುತ್ತಾರೆ. ಬಡಬಗ್ಗರಿಗೆ ಪಾಯಸದೂಟ, ಛತ್ರದಲ್ಲಿ ಖರ್ಚು ಕಡಿಮೆ, ಇತರೆ ದಾನ ಕಾರ್ಯಗಳನ್ನು ಅವರೇ ಮುಂದೆ ಬಂದು ಮಾಡುವುದರಿಂದ ರಾಜಭಂಡಾರದ ದಾನದ ಹಣದಲ್ಲಿ ಉಳಿತಾಯವಾಗುತ್ತದೆ. ಅದು ಬೇರೆ ರೂಪದಲ್ಲಿ ಬೇರೆ ಕಡೆ ಸೇರುತ್ತದೆ. ಆಹಾ, ನೀವು ಚಾಣಾಕ್ಷರು, ಎಂಥ ಉಪಾಯ ಹುಡುಕಿದ್ದೀರಿ. ಹೀಗೆ 8-10 ವರ್ಷ ನಡೆದ್ರೆ
ನೀವು ಬೇರ್ರೆ. ಆಗ ನೀನು ರಾಣಿ. ಓಹ್, ದೇವಸ್ಥಾನದಿಂದ ಬರೋ ಹಾಗಿದೆ. ಏನಿದು ನಿತ್ಯಾನು ನಿಮ್ಗೆ ಇದು ಹೊಸ ಪ್ರಶ್ನೆ ಆಗಿಬಿಟ್ಟಿದೆ. ಅದಿರ್ಲಿ, ನೀವ್ ಯಾರಿಗಾಗಿ ಕಾದಿದ್ದೀರಿ? ನಿಮ್ಗೋಸ್ಕರ ಏನಲ್ಲ, ನಮ್ಗೋಸ್ಕರ. ಪರವಾಗಿಲ್ಲ, ನೀನು ದೊಡ್ಡವನಾಗ್ತಾ ಇದೀಯೇ. ಎಲ್ಲ ನಿಮ್ಮ ಆಶೀರ್ವಾದ. ಹೊಸ್ಕತ್ತಿ, ಎಲ್ಲಿಂದ ತಂದ್ರಿ ಶಿವನೆ? ನಾನೀಗ ಧರ್ಮಪುರಿಯ ಸರ್ದಾರ. ಹೋ, ಇಲ್ಲಿ ಮದುವೆ ಒಂದೇ ಕಮ್ಮಿ ಅನ್ನಿ. ಅದಕ್ಕೆ ನಂದೇನು ಆಲಸ್ಯವಿಲ್ಲ. ಹಾಗಾದ್ರೆ ದೊಡ್ಡವರಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಓಹೋ, ಅದಕ್ಕೆಂತ ಜಾಗ್ರತೆ ಹೋಗು. ಏನು ಸ್ವಲ್ಪ ಕುದುರೆ ಕೊಡ್ತೀರ? ಕುದುರೆ ಕೂತ್ಕೋಬೇಕೇನು? ಸಂತೋಷ ಕೂತ್ಕೋಬ. ಅದು ಹೋಗ್ ಬರ್ತೀಯ, ಜಾಗ್ರತೆ ಹೋಗು. ಚೆನ್ನ, ಸಾಕು ಹುಡುಗಾಟ, ಕೆಳಗಿಳಿ. ಆಸೆ ಆಗಿದೆ, ಕೂತಿರ್ತೀನಿಮ್ಮ. ಹಾಗಾಗೋದಿಲ್ಲ, ಎಲ್ರಿಗೂ ನೀನು ಹಿಟ್ಟೆ ಬರಬೇಕು. ಓಹೋ, ನಮ್ಮನೆಗೂ ಮದುವೆಯವರು ಅಮ್ಮಾರನ್ನ ಕೇಳಕ್ ಬಂದಿದ್ರು. ಹೋಗಿ ಹೇಳ್ತೀನಿ, ಆಗ್ಲಿ ಇಬ್ರಿಗೂ ಮದುವೆ. ನಿಜವೇ ಲಕ್ಷ್ಮಿ, ಸಂಬಂಧ ಕುದುರ್ತೆ. ನನ್ನ ತಂದೆಯವ್ರ ಒಪ್ಪಿಗೆ ಆಗಿಲ್ಲ. ನಿನ್ಗ ಒಪ್ಪಿಗೆ ಆಯ್ತೆ? ನನ್ವರೆಗೆ ಆ ವಿಷಯ ಬರ್ಲಿಲ್ಲ. ಹೌದು, ನಿನ್ ಮದುವೆ ವಿಷಯ ನೀನ್ ಒಪ್ಪಬೇಕೆ, ನಿಮ್ ತಂದೆಯವ್ರು ಒಪ್ಪಬೇಕೆ? ದೊಡ್ಡವರಿರುವಾಗ ನನ್ನ ಒಪ್ಪಿಗೆ ಏನ್ ಬಂತು? ಓಹೋ, ಆದ್ರೆ ನನ್ನ ವಿಷಯ ಹಾಗಲ್ಲ. ನಾನು ಏನ್ ಹೇಳಿದ್ರು ಅದರಂತೆ ನಮ್ಮ ತಾಯಿ ನಡೀತಾಳೆ. ಸರಿ, ಹಾಗಾದ್ರೆ ಇನ್ನೇನು? ಹೆಣ್ಣಿನ ತಂದೆ ತಾಯಿ ಹತ್ರ ನಿಮ್ ತಾಯನ್ನ ಕಳಿಸಿ ಮದುವೆ ನಿಷ್ಕರ್ಷ ಮಾಡ್ಬಿಡಿ. ಆದ್ರೆ ನನ್ನ ಮದುವೆಗೆ ನೀನ್ ತಪ್ಪದೇ ಬರಬೇಕು. ಆಮೇಲೆ ಹೆಣ್ಣು ಚೆನ್ನಾಗಿದ್ದಾಳೆ? ಹೆಣ್ಣು ನಂದ ಹೆಣ್ಣೆ ನೋಡಿ ಹೇಳ್ಬೇಕು, ನೀನೇ ಒಂದ್ಸಲ ನೋಡಿ ಹೇಳು. ಸರಿ, ಹೆಣ್ಣು ಒಪ್ಪಿದ್ದಾಳೆ? ನಾನಿನ್ನೂ ಕೇಳಲಿಲ್ಲ. ಹಾಗಾದ್ರಾಗಲ್ಲ, ಮೊದಲು ಹೆಣ್ಣಿನ ಒಪ್ಪಿಗೆ ಬೇಕು. ಹೋಗಿ ಕೇಳಿ ತಿಳ್ಕೊಳ್ಳಿ. ನನಗೆ ನಾಚಿಕೆ ಆಗುತ್ತೆ. ನನ್ ತೋರ್ಸಿ, ನಾನ್ ಕೇಳ್ತೀನಿ. ಸದ್ಯ ಅಷ್ಟು ಉತ್ಕಾರ ಮಾಡು, ಬಾ. ಎಲ್ಲಿದ್ದಾಳೆ? ಕೂತ್ಕೋ, ಕರಿತೀನಿ. ಎಲ್ಲಿ ಅದ ನೋಡು, ಏನಂತಾರೆ? ಏನು ಅನ್ನಿಲ್ವಲ್ಲ? ಅಂದ್ರೆ ಮೌನ ಸಮ್ಮತಿ ಕೊಟ್ಟ ಹಾಗೆ. ಈ ವಿಷಯ ನಮ್ಮ ಅಮ್ಮನಿಗೆ ಹೇಳ್ತೀನಿ. ಸಾವುಕಾರರು ಎಲ್ಲಿ? ನೀವೇ ಕುದುರೆ ಸಾವುಕಾರರು. ಏನ್ ಸ್ವಾಮಿ, ನಿಮ್ ಕುದುರೆ ನೀರ್ ಕುಡಿಯಲ್ವೇ? ಯಾಕಯ್ಯ? ಕೂತವ್ರಿಗೆ ನೀರ್ ಕುಡಿಸುತ್ತೆ. ನಿಮ್ ಕುದುರೆ ನಲ್ಲಿ ಕಟ್ಟಿ ಬಂದಿದ್ದೀನಿ. ನಿಮ್ ಕುದುರೆಗೊಂದು ನಮಸ್ಕಾರ, ನಿಮ್ಗೊಂದು ನಮಸ್ಕಾರ. ಹೊರಡಿ ಅಮ್ಮ, ಹೊತ್ತಾಯ್ತು. ಲಕ್ಷ್ಮಿ, ಸತ್ಪ್ರಜೆಗಳೇ, ಈ ವರ್ಷ ಹೆಚ್ಚಿನ ದಾನ ಧರ್ಮ ಕಾರ್ಯಗಳಿಂದ ಪವಿತ್ರರಾದ ಶ್ರೀ 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 ದಾಮೋದರ ರಾಯರಿಗೆ ದಾನಶೂರರೆಂಬ ಬಿರುದನ್ನು ಪ್ರಭುಗಳು ಸಕಲ ಪ್ರಜೆಗಳ ಸಮ್ಮತಿಯಿಂದ ದಯಪಾಲಿಸುತ್ತಾರೆ. ನಿಲ್ಸಿ ನಿಲ್ಸಿ, ಇದು ನನಗೆ ಸಮ್ಮತವಿಲ್ಲ, ಸಮ್ಮತವಿಲ್ಲ. ಯಾರು ನೀನು? ನಾನು ಒಬ್ಬ ಪ್ರಜೆ. ದಾಮೋದರ ರಾಯರಿಗೆ ಬಿರುದು ಕೊಡುವ ವಿಷಯದಲ್ಲಿ ನಿನ್ನ ಅಭ್ಯಂತರವೇನು? ನ್ಯಾಯವಾಗಿ ಈ ಬಿರುದು ನನಗೆ ಸೇರಬೇಕಾದ್ದು. ಅದು ಹೇಗೆ? ನಾನು ಅಖಂಡವಾಗಿ ಅದ್ಭುತವಾಗಿ ದಾನ ಮಾಡಿದ್ದೇನೆ. ಭಲೇ, ಹಾಗೇನು? ಸುಳ್ಳು, ಈತ ಸಾಮಾನ್ಯ ಮನುಷ್ಯ. ಸನ್ಮಾನ ರಾಶಿಯಿಂದ ಆ ಸ್ಥಾನದಲ್ಲಿ ಸುಳ್ಳು ಹೇಳುತ್ತಿದ್ದಾನೆ. ಓ, ಸಾಮಾನ್ಯ ಮನುಷ್ಯ, ನಿಜ ಹೇಳಿದ್ರು ಸುಳ್ಳೇನು? ಧನ ಧಾನ್ಯಗಳಿಗೆ ಗತಿ ಇಲ್ದವ್ ನೀನು. ಅದು ಹಿಂದೆ, ಸದ್ಯದ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ಪ್ರಭು, ನನ್ನ ಮುತ್ತಜ್ಜ ಹೂತಿಟ್ಟಿದ್ದ ದೊಡ್ಡ ಹಣದ ಪಾತ್ರೆ ಭೂಮಿಯಲ್ಲಿ ಸಿಕ್ತು, ಅದರಲ್ಲಿ ಇದ್ದಿದ್ದನ್ನೆಲ್ಲ ದಾನ ಮಾಡಿಬಿಟ್ಟೆ. ತಮ್ಮಂತಹ ಧರ್ಮಶೀಲರು ನಮಗೆ ಮಾರ್ಗದರ್ಶಕರಾಗಬೇಕು. ಅದರಲ್ಲಿ ಎಷ್ಟು ಧನವಿತ್ತು? 48 ವಿರಗಾಸು. ಯಾಕಪ್ಪ, ಯಾಕೆ ನಗ್ತೀರಿ? ಅಲ್ಲ, ಸಿಕ್ಕಿದ ಹಣದಲ್ಲಿ ಒಂದು ಚಿಕ್ಕಾಸು ಸ್ವಂತಕ್ಕೆ ಇಟ್ಕೊಳ್ಳದೆ ಎಲ್ಲಾ ದಾನ ಮಾಡಿದ ನಾನು ಹೆಚ್ಚು ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದ್ರು. ಬಿರುದಿನ ಆಸೆಗೆ ಸ್ವಲ್ಪ ದಾನ ಮಾಡಿ ಉಳಿದಿದ್ದನ್ನೆಲ್ಲ ತಮ್ಮ ಸ್ವಂತಕ್ಕೆ ಇಟ್ಕೊಂಡ್ರು. ಈ ಮಹಾನುಭಾವರು ಹೆಚ್ಚು. ನೀವೆಲ್ಲ ನ್ಯಾಯ ಹೇಳಿ ನನಗೆ ಬಿರುದು ಸಿಕ್ಕ ಹಾಗೆ ಮಾಡಿ. ಹಾಗೆ ಸನ್ಮಾನ ದೊರೆಯಬೇಕಾದ್ರೆ ಮಾಡಿದ ದಾನದಿಂದ ಸಾವಿರಾರು ಆತ್ಮಗಳಾದ್ರೂ ತೃಪ್ತಿ ಆಗಬೇಕು. ಸರಿ,
ಹಾಗಾದ್ರೆ ಈ ಸನ್ಮಾನ ಖಂಡಿತ ನನಗೆ ಸಿಕ್ಕಬೇಕಾದ್ದು. ಸಾವಿರಾರು ಆತ್ಮಗ ತೃಪ್ತಿ ಆಗಬೇಕಲ್ಲ. ಬರೀ ತೃಪ್ತಿಯೇ ಅಲ್ಲ, ಸಂತೋಷದಿಂದ ನಲಿದಾಡ ಹಾಗೆ ಮಾಡಿದ್ದೀನಿ. 48 ಬಿಡಗಾಸಿಗಳಲ್ಲಿ ಸಾವಿರಾರು ಆತ್ಮಗಳಿಗೆ ತೃಪ್ತಿ ಪಡಿಸೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯವಿಲ್ಲ? 48 ಬಿಡಗಾಸಿಗಳಿಗೂ ಸಕ್ಕರೆ ರವೆ ತಂದೆ, ಸಾವಿರಾರು ಇರುವೆಗಳಿಗೆ ಹಾಕಿದೆ. ಇದು ಆತ್ಮ ತೃಪ್ತಿಯೂ ಅಲ್ಲ, ದಾನವೂ ಅಲ್ಲ. ಯಾಕೆ? ಇರುವೆಗೆ ತೃಪ್ತಿ ಪಡೋ ಶಕ್ತಿ ಇಲ್ಲವೇನು? ಆಡಂಬರಕ್ಕೆ ಶ್ರೀಮಂತ ಮಾಡೋದೇ ದಾನ, ನಿಷ್ಕಾಮದಿಂದ ಬಡವ ಮಾಡೋ ದಾನ ದಾನ ಅಲ್ವೇನು? ನಿಷ್ಕಾಮ ದಾನವೇ ಶ್ರೇಷ್ಠ. ತಮಗೂ ಬಿರುದನ್ನ ಕೊಡಿಸುತ್ತೇವೆ. ಅಯ್ಯಯ್ಯೋ, ಆ ಬಿರುದಿನ ಭಾರ ಹೊರೋ ಶಕ್ತಿ ನನಗಿಲ್ಲ. ಅದನ್ನು ತಗೊಂಡ ಮೇಲೆ ನಿಷ್ಕಾಮ ಅನ್ನೋದಕ್ಕೆ ಬೆಲೆಯೂ ಇಲ್ಲ. ಬಡವನೂ ದಾನ ಮಾಡಬಲ್ಲ ಅನ್ನೋದನ್ನ ಇವರಿಗೆಲ್ಲ ತಿಳಿಸಬೇಕಾಗಿತ್ತು, ತಿಳಿಸಿದೆ ಅಷ್ಟೇ. ನಿಮಗೇನು ಬೇಕಾದರೂ ಕೇಳಬಹುದು. ತಮ್ಮ ಆಶ್ರಯ ಘನವಾದ ಆಶೀರ್ವಾದ ದೊರಕುತ್ತದೆ. ಹಾಗಾದ್ರೆ ಈ ಸನ್ಮಾನವನ್ನು ಅವರಿಗೆ ಕೊಡಬಹುದು ತಾನೆ? ಓಹೋ, ಧರ್ಮಕಾರ್ಯಕ್ಕೋಸ್ಕರ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದಾರೆ. ಬೇಕಾದ ಕೌಶಿಕ, ನಿನ್ನ ನೀತಿ ನನಗೆ ಬಹಳ ಮೆಚ್ಚುಗೆಯಾಗಿದೆ. ಇದನ್ನು ತಿಳಿದಿದ್ದು ನನ್ನ ದೊಡ್ಡ ಗುಣ. ಅಮ್ಮ, ಅಮ್ಮ ಏನಾಯ್ತಮ್ಮ? ಏನು ಇಲ್ಲ, ದೇವಸ್ಥಾನದಿಂದ ಬರುವಾಗ ಕಾಲ್ಜಾರು ಉಳಿಕಿತ್ತು, ನಡೆಯೋ ತ್ರಾಣವಿರಲಿಲ್ಲ. ಹುಡುಗಿ ಕರ್ಕೊಂಬಂದು ಉಪಚರಿಸಿದಳು, ಮನೆಗೆ ದೀಪ ಹಚ್ಚಿದಳು. ಹಾಗೇನು ಆಯ್ತು, ಬಹಳ ಉಪಕಾರವಾಯ್ತು. ನಾನಿನ್ ಬರ್ತೀನಮ್ಮ. ಈ ಮಾತು ನಿಜವಾಗಲಿ. ಚೆನ್ನ, ನಿಮ್ಮ ಧಣಿಗಳಿಗೆ ಹೇಳು, ನಾನು ಬಂದು ನೋಡ್ತೀನಿ ಅಂತ. ಸಚಿವ ಏನಂತೀನಿ? ಓ ಹೇಳ್ತೀನಿ ಹೇಳ್ತೀನಿ. ನಿಮ್ಮ ಮನೆಯವ್ರಿಗೆ ಬಿಟ್ಟು ಬರಲೆ? ಬೇಕಿಲ್ಲ, ಅಮ್ಮನ ವಿಷಯ ಗಮನಿಸಿ. ಆ ಕೆಲಸ ನೀನೇ ಮಾಡಿ ಮುಗಿಸಿದ್ದೀಯ, ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರ. ನಿಮ್ಮ ಮನೆಯವ್ರಿಗೆ ಬಿಟ್ಟು ಬರ್ತೀನಿ. ದಾರಿ ಗೊತ್ತಿದೆ, ಜೊತೆಗೆ ಚೆನ್ನ ಇದ್ದಾನೆ. ನಮಸ್ಕಾರ. ಶರಣ ಸಿಂಹ ಅಲ್ಲ, ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ನಮ್ಮ ಅಮ್ಮ ಅವರ ಮಾತಿಗೆ ಬೆಲೆ ಕೊಡಿ. ವಿಜಯ, ಹುಡುಗಿ ಸದ್ಗುಣಶಾಲಿ. ಎಷ್ಟು ಬೇಗ ಹೊರ ಹಚ್ಚಿಬಿಟ್ಟಿಯಮ್ಮ, ಆ ಮಾತಾಕ್ ಬಿಡಮ್ಮ. ಇಲ್ಲ ವಿಜಯ, ಮನೆತನದ ಕೀರ್ತಿ ಕಾಪಾಡೋದಕ್ಕೆ ತಕ್ಕವಳು. ನಿನ್ನ ಇಷ್ಟ ಹೇಗೆ? ನನಗೆ ಬೇಡ ಅಮ್ಮ, ಅವಳು ಮಹಾ ಛಲವಾದಿ. ಅವಳ ಮದುವೆ ಆದ್ರೆ ಆಮೇಲೆ ಕೇಳೋ ಹಾಗೆ ಇಲ್ಲ. ಸರಿ, ನಿಂಗೆ ಇಷ್ಟವಿಲ್ಲದಿದ್ರೆ ಆ ಮಾತು ಯಾಕೆ ಬಿಡು? ಹಾಗಿಲ್ಲ ಅಮ್ಮ, ಸ್ವಲ್ಪ ಛಲ ಹೆಚ್ಚು, ನಿನ್ ಜೊತೆಲಿದ್ರೆ ಸರಿ ಹೋಗ್ಬಹುದು. ಅಷ್ಟೊಂದು ಕಷ್ಟ ಯಾಕಪ್ಪ? ಇಲ್ಲಮ್ಮ, ಅವಳು ಬಹಳ ಒಳ್ಳೆಯವಳು, ನಡೆ ನುಡಿ ಎಲ್ಲ ಚಿನ್ನದಂತಹದ್ದು. ಹಾಗಾದ್ರೆ ಒಪ್ಪಿಗೆ ಇದೆಯನ್ನು? ನಿನ್ನಿಷ್ಟ ಅಮ್ಮ. ವಿಜಯ ಕೂತ್ಕೊ. ಮತ್ತೆ ಕೇಳಿದಾಗ ಇಲ್ಲದ ಬಿಂಕ ತೋರಿಸಿದೆ. ಸರಿ, ಇತ್ಯರ್ಥ ಮಾಡ್ತೀನಿ. ಇವರಿಗೆ ತಾನೆ ಮದುವೆ? ಹೌದಪ್ಪ. ನಿಂಗೆ ಹಣದ ಬೆಲೆ ಗೊತ್ತಿದೆಯೇನಪ್ಪ? ಏನಂದ್ರೆ ಹಣದ ಬೆಲೆ ಗೊತ್ತಿದೆಯೇ ಅಂದೆ? ಬುದ್ಧಿ ಜೊತೆಲೆ ಅದು ಬೆಳೆದಿದೆ. ಅಂದ್ರೆ ದೇಹ ಬೆಳೆದ ಹಾಗೆ ಬೆಲೆನೂ ತಿಳುವಳಿಕೆನೂ ಬಲ್ತಿದೆ ಅನ್ನು. ತಿಂಗಳ ವೆಚ್ಚ ಎಷ್ಟು ಮಾಡ್ತೀಯಪ್ಪ? ವೆಚ್ಚವೇ ಇಲ್ಲದೆ ಇರೋಕ್ಕೂ ಬರುತ್ತೆ. ಭಲೆ, ಒಪ್ಪದೆ. ಆದ್ರೆ ಒಂದು ಮಾತು, ಮಾಂಗಲ್ಯದಿಂದ ಹಿಡಿದು ಮಂತ್ರಾಕ್ಷತೆ ಮೊದಲುಗೊಂಡು ಮಂಗಳವಾದ್ಯದ ವೆಚ್ಚವೆಲ್ಲ ಆಗಿ ಮದುವೆ ನಿಮ್ಮನೇಲೆ ಆಗಬೇಕು. ಸಂತೋಷ. ನನಗೆ ಒಪ್ಪಿಗೆ ಇಲ್ಲ ಅಮ್ಮ. ಅದ್ ಸರಿ, ಮೊದ್ಲು ಹಾಗೆ ಹೇಳೋದು ಬಹಳ ಒಳ್ಳೇದು. ಸ್ವಾಮಿ, ಚಿಕ್ಕಮ್ಮವರ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡಿ. ಸಾಕು ಸುಮ್ನಿರ, ನಿತ್ಯ ವ್ಯವಹಾರಕ್ಕಿಂತ ಹೆಚ್ಚಿಂದು ಸಂಸಾರ ವ್ಯವಹಾರ. ಸರಿಯಾದ ಒಪ್ಪಂದ ಇಲ್ಲದೆ ಹೋದ್ರೆ ಸಂಬಂಧ ಕುದುರಲ್ಲ. ನಂಗೆ ಒಪ್ಪಿಗಿದೆ ಅಂದ್ಮೇಲೆ ಯಾಕೆ ಬೇರೆ ಮಾತು? ಮದುವೆಯಾಗೋ ಮಹಾನ್ ಭಾವ ಒಪ್ಪಬೇಕಲ್ಲ. ಒಪ್ಪಿದ್ದೀನಲ್ಲ ಅಪ್ಪ. ಮುಂದಾಗೋ ಅಳಿದೇವ್ರು ಮದುವೆ ಆದ್ಮೇಲೆ
ಮಾವನ ಹತ್ರ ಹಣ ಇದೆ ಅಂತ ಮಗಳು ಅಳಿಯ ಬಂದ್ ಮಾವನ್ ಮನೇಲಿ ಕೂತ್ಕೋಬಾರ್ದು ಕೂತ್ಕೋಬಾರ್ದು. ಕಟ್ಕೊಂಡು ಹೆಂಡತಿನ ಕರ್ಕೊಂಬಂದ್ ಮಾವನ್ ಮನೇಲಿ ಬಿಟ್ಟು ದೇಶಾಂತರ ಓಡ್ ಹೋಗ್ತಾರಲ್ಲ ಹಾಗ ಮಾರ್ಕೂಡ್ದು ಒಟ್ಟ ಹೆಣ್ ಕುಳಕ್ ಹೊರಗೆ ಅನ್ನೋ ಹಾಗಿರ್ಬೇಕು ಅಷ್ಟೇ ತಾನೇ. ಹ್ಮ್ ಇಷ್ಟ ತಾನೇ ಅದೆಲ್ಲ ಯಾಕೆ ಮುಹೂರ್ತ ನಿಶ್ಚಯ ತಥಾಸ್ತು. ಲಗ್ನಾನು ನೀವೇ ನಿಷ್ಕರ್ಷೆ ಮಾಡ್ಬೇಕು. ನೀವೇನಿದ್ರು ಬರೀ ಮಂತ್ರಾಕ್ಷತೆ ಹಾಕ್ತೀರೇನು ಅದು ನಿಮ್ಮನೇಲೆ. ಮಮ ಜೀವನ ಹೇತು ಸಂಖ್ಯೆ ಬದ್ಧಾನಿ ಸುಭಗೆ ಸಂಜೀವ ಚರದ ಶತಂ. ಲಕ್ಷ್ಮಿ ಬಾಲ್ಯದಲ್ಲಿ ಜಗಳದ ರೂಪದಲ್ಲಿ ಅರಿಯದೇ ಮೂಡಿದ ಸ್ನೇಹ ಇಂದು ನಮ್ಮ ನಿಜ ಬಾಂಧವ್ಯದ ಅಮರ ಪ್ರೇಮಕ್ಕೆ ತಳಹದಿಯಾಯಿತು. ಅಬ್ಬಬ್ಬ ಇದು ಹೆಚ್ಚಿನ ಕಲ್ಪನೆ. ಬದುಕಿನ ಫಲ ಸವಿಯಾಯ್ತೆಂದರೆ ಸಾಕು. ಅದನ್ನೇ ಹೇಳಬೇಕೆಂದ ಆರಂಭಿಸಿದೆ. ಸಂತೋಷದ ವೇಗ ಭಾವನಾ ಲೋಕವನ್ನೇ ಹೊರಗಿಡಬಿದೆ. ಲಕ್ಷ್ಮಿ ಈ ಅನುಭವ ನಿನಗೂ ಆಗಿರಬೇಕಲ್ಲವೇ? ಹೌದೆಂದು ಹೇಳಿದ್ರೆ ಮಾತ್ರ ನಿಮಗೆ ಸಮಾಧಾನವೇ? ಬೇಡ, ಅದನ್ನ ನಿನ್ನ ಅರಳಿದ ಕಣ್ಣುಗಳೇ ಹೇಳುತ್ತಿವೆ. ಆದರೆ ಆದರೆ ಲಕ್ಷ್ಮಿ ನೀನು ಸುಖದಲ್ಲಿ ಬೆಳೆದವಳು, ಭಾಗ್ಯವಂತನ ಮಗಳು. ಇದು ಬಡವನ ಮನೆ. ಹಾಗೆಂದು ನಾನು ಹೇಳಿದನೆ? ಇಲ್ಲ. ಮತ್ತೆ ನನ್ನ ಅರಳಿದ ಕಣ್ಣು ಹೇಳ್ತೀನಿ? ಇಲ್ಲ ಲಕ್ಷ್ಮಿ, ಅದು ನನ್ನ ಚಿಂತೆ. ಲಕ್ಷ್ಮಿ ಸ್ವಲ್ಪ ದಿನ ಆಮೇಲೆ ನೀನು ಬಯಸಿದ್ದನ್ನೆಲ್ಲ ನಡೆಸಿಕೊಡುತ್ತೇನೆ. ನನ್ನ ಬಯಕೆ ಪೂರ್ಣವಾಗಿದೆ. ಹಾಗಲ್ಲ, ಹೆಣ್ಣಿಗೆ ಎಲ್ಲರಂತೆ ಯಾವಾಗಲೂ ಉಡಬೇಕು ತೊಡಬೇಕು ಅನ್ನೋ ಆಸೆ ಸ್ವಾಭಾವಿಕ. ಅಂದ ಮೇಲೆ ಅದನ್ನಾದರೂ ನಡೆಸಲೇಬೇಕು. ನಮ್ಮಮ್ಮ ಎಲ್ಲವನ್ನೂ ದಾನ ಮಾಡಿಬಿಡ್ತಾಳೆ ಲಕ್ಷ್ಮಿ. ಅವಳಿಗೆ ತಿಳಿಯದಂತೆ ಹೇಗಾದರೂ ಉಳಿತಾಯ ಮಾಡಿ ನಿನಗೆ ಬೇಕಾದ್ದನ್ನೆಲ್ಲ ತಂದುಕೊಡ್ತೇನೆ. ಸ್ವಾಮಿ ಒಂದು ಮಾತು ನಡೆಸಿಕೊಡ್ತೀರಾ? ಖಂಡಿತ ಹೇಳು ಲಕ್ಷ್ಮಿ. ಹೇಳಿ. ಹೇಳು. ಅತ್ತೆಯವರ ನಿತ್ಯ ಕರ್ತವ್ಯಕ್ಕೆ ಮಾತ್ರ ಎಂದೂ ಲೋಭ ಬಾರದಂತೆ ನೋಡಿಕೊಳ್ಳಬೇಕು. ಅದಲ್ಲದೆ ನಿನಗೇನು ಬೇಕಿಲ್ಲವೇ? ನಿಮ್ಮ ನಗು ಮುಖವನ್ನು ನೋಡುತ್ತಿದ್ದರೆ ಅಷ್ಟೇ ಸಾಕು. ಅಷ್ಟೇ ಸಾಕೆ? ಇನ್ನೇನು ಬೇಕಿಲ್ಲವೇ ಲಕ್ಷ್ಮಿ? ಕಮಲ ಕಮಲ ಸ್ವಲ್ಪ ನಿಲ್ಲು. ನಿನ್ನೆ ಕಾಳಿ ಪ್ರತ್ಯಕ್ಷವಾಗಿ ನೀನು ಕಮಲನ ಕೈ ಹಿಡಿ ಕಡೆಯವರೆಗೂ ಕಾಪಾಡ್ತಾಳೆ, ನನಗೆ ಅವಳ ಮೇಲೆ ಕರುಣೆ ಇದೆ. ನೀನು ಭಕ್ತ, ಅವಳು ಭಕ್ತೆ, ಭಕ್ತ ಭಕ್ತಿಯರು ಸೇರಿದರೆ ಜಗತ್ತನ್ನೇ ಜಯಿಸೋ ಶಕ್ತಿ ಬರುತ್ತೆ ಎಂದು. ಹಾಗಂದ್ಲು ಕಾಳಿ, ನನಗೆ ವೀರಭದ್ರ ಹೇಳಿದಾನೆ ದಾರಿಲಿ ಯಾವನಾರ ಮಾತಾಡಿಸಿದ್ರೆ ಹಲ್ಮುರಿ ಅಂತ. ಹಾಗನ್ನು ವೀರಭದ್ರ, ನೀನ್ ನನಗೆ ಹಲ್ಲು ಮುರಿದ್ರು ಹಣ್ಣು ತಿಂದ ಹಾಗೆ. ಕಮಲ ನೀನು ಕೆಸರಲ್ಲಿರಬೇಕಾದ ಕಮಲವಲ್ಲ, ನನ್ನ ಹೃದಯದಲ್ಲಿರಬೇಕಾದ ಕಮಲ. ಕಮಲಮುಖಿ
ಅನುಗ್ರಹ ಅಲ್ಲ, ಪ್ರಜೆಗಳಿಗೆ ಅನುಗ್ರಹ. ಪ್ರಭು ಎಷ್ಟು ಪ್ರಾರ್ಥಿಸಿದರೂ ನಿರಾಕರಿಸಿ ಹೊರಟು ಹೋದರು. ಘಾತಕ, ರಾಜ್ಯದ ಕೀರ್ತಿಗೆ ಕಳಂಕ ಹಚ್ಚಿದೆ. ಅನ್ನದಾತ, ತಾವು ಹಾಗೆ ಭಾವಿಸಬಾರದು. ನಾನು ಪ್ರಜೆಗಳ ಪಾಲಿನ ಅನ್ನ ಉಳಿಸಿದೆ, ಅವರ ಕಣ್ಣೀರಿನಿಂದ ಸಂಕಟ ಪಡಬೇಕಾಗಿದ್ದ ನಿಮ್ಮನ್ನು ಉಳಿಸಿದೆ. ಮಹಾರಾಜರಿಗೆ ಮರುತ್ತರ ಕೊಡುವವನು ಮಾನವನಲ್ಲ. ಪ್ರಭು, ಈ ಧರ್ಮದ್ರೋಹಿಯನ್ನು ಹಾಗೆ ಬಿಟ್ಟಲ್ಲಿ ಧರ್ಮಪುರಿಯ ಹೆಸರು ಅಳಿಸಿ ಅಧರ್ಮಪುರಿ ಆರಿ. ನಿಮ್ಮ ಕಾರ್ಯಾಚರಣೆಗಳಿಂದ ಅಧರ್ಮಪುರಿ ಆಗಬೇಕೇ ವಿನಃ ನನ್ನಿಂದಲ್ಲ. ನಿಮ್ಮ ವಿಷಯವೆಲ್ಲ ನನಗೆ ಚೆನ್ನಾಗಿ ತಿಳಿದಿದೆ. ಇಷ್ಟರಲ್ಲೇ ಇವರೆಲ್ಲರೂ ಅರಿಯುವಂತೆ ಮಾಡುತ್ತೇನೆ. ಸಾಕು ಮಂತ್ರಿ, ಈ ಪಾಷಂಡಿಯನ್ನು ಇವರು ನಡೆಸಿದ ಧರ್ಮದ್ರೋಹ ರಾಜದ್ರೋಹಗಳಿಗಾಗಿ ದೇಶಭ್ರಷ್ಟನನ್ನಾಗಿ ಮಾಡಿರಿ. ಈ ರಾಜಾಜ್ಞೆಯನ್ನು ಉಲ್ಲಂಘಿಸಿ ಇವನೇನಾದರೂ ಪಟ್ಟಣವನ್ನು ಪ್ರವೇಶಿಸಿದರೆ ಮರಣದಂಡನೆಯನ್ನು ವಿಧಿಸಿರಿ. ಪ್ರಭು, ಧರ್ಮದ್ರೋಹಿ, ಧರ್ಮ ಭ್ರಷ್ಟ, ಹೌದು ನಾನು ಧರ್ಮದ್ರೋಹಿ. ಯಾಕೆ ಕಣ್ ಕಾಣತಿಲ್ವೆ? ಎಲ್ಲರ ದಾರಿಗೆ ಅಡ್ಡ ಬರ್ತೀಯ. ನೀನೇ ಕೂಡ ಅಡ್ಡ ಬಂದು ಬಾಯಿ ಬಡಿತಿದ್ದೀಯ? ಬಾಯಿ ಬಡಿತಿಲ್ಲ, ಜನದಲ್ಲಿ ಬಾಳ್ಬೇಕಾದ ರೀತಿನ ಕಲ್ತಿದ್ದೇನೆ. ಬಾಯಿ ಮುಚ್ಕೊಂಡಿರೋ ಬರದವನು ಕಣ್ಣು ಮುಚ್ಕೋಬೇಕಾಗತ್ತೆ. ಹಾಗೂ ಕಣ್ಣು ತೆಗಿಬೇಕು ಅಂತಿದ್ರೆ ಬಾಯಿಗೆ ಬೀಗ ಹಾಕೋಬೇಕು. ನಿನಗೇನಾದ್ರೂ ಹುಚ್ಚಿಡಿದೇನು? ಹುಚ್ಚಿಡ್ದಿರೋ ಹೊತ್ತಿಗೆ ರಾಜ್ಯದಲ್ಲಿ ಬಾಳ್ತಾ ಇರೋದು. ಇಲ್ಲದೆ ನಿನ್ನ ಹಾಗೆ ದೇಶ ಬಿಟ್ಟೋಡ್ಬೇಕಾಗಿತ್ತು. ಈ ರಾಜ್ಯದ ಬದುಕು ನಿನ್ನಂಥವನು ಸರಿ, ಶಾಶ್ವತವಾಗಿ ನೀನೇ ಇಲ್ಲಿರು. ಸ್ವಲ್ಪ ಇರು ವಿಜಯ, ಬಾಳೋಗ್ ಬರದೆ ಭಂಡಾಟ ಪಟ್ಟೆ. ಈ ರಾಜ್ಯದಲ್ಲಿ ಕುರುಡ್ರದೇ ಅಧಿಕಾರ. ಈ ಕುರುಡ್ರ ಗುಂಪಲ್ಲಿ ಕಣ್ಣಿದ್ದವನು ಸೇರ್ಕೊಂಡ್ರೆ ಅವನಿಗೆ ಕಟ್ಟಿಗೆ ಹೊಡೆತವಲ್ಲದೆ ಬೇರೆ ಏನು ಸಿಕ್ಕತ್ತೆ? ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ನಿನ್ನಂಥವ್ರ ಕಾಟ ಚುಚ್ಚು ಮಾತುಗಳು ನನಗೆ ಬೇಕಿಲ್ಲ. ದೂರ ಸರಿ. ಹುಚ್ಚು ಮಾತಲ್ಲ ಉಪದೇಶ, ಕಾಟವಲ್ಲ ಪ್ರೋತ್ಸಾಹ. ವಿಜಯ, ಪೂರ್ಣವಾಗಿ ಸಾಕ್ಷ್ಯಗಳನ್ನು ಇಟ್ಕೊಳ್ಳದೆ ದುಡುಕಿದೆ. ದ್ರೋಹಿಗಳು ಬಲ ಹೆಚ್ಚಿಸದೆ ಪುನಃ ಇಲ್ಲೇ ನಿಂತು ಸಾಧನೆ ಮಾಡೋದಕ್ಕೂ ಅವಕಾಶ ಉಂಟಾಗ ಮಾಡಿಕೊಂಡೆ. ಆದರೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ನಾನು ಈ ದ್ರೋಹಿಗಳು ಬಯಲಿಗೆಳೆದೇ ಬಿಡಲ್ಲ. ನಿನ್ನ ವಿಚಾರವೆಲ್ಲ ಅರ್ಥವಾಗಿದೆ. ಇಲ್ಲದ ಪ್ರೋತ್ಸಾಹ ಕೊಟ್ಟು ನನ್ನ ಮುಂದೆ ತಳ್ಳಿ ಹೆದರಿ ಹಿಂದೆ ಕೂತ್ಕೊಂಡೆ. ನಮ್ಮ ಜನದ ಆರಂಭ ಶೂರತ್ವ ಏನು ಅನ್ನೋದನ್ನು ತೋರಿಸ್ತೆ. ನಿನ್ನಂಥವನ ಸ್ನೇಹ ಎಂದೆಂದಿಗೂ ಬೇಡ. ಅಘತ್ ವಿಜಯ, ನನ್ನ ಮಾತು ವಿಜಯ, ವಿಜಯ ನನ್ನ ಮಾತು ವಿಜಯ ವಿಜಯ. ಯಾಕೆ ಹಾಗೆ ನೋಡ್ತಿದ್ದೀರಿ? ನಾನು ಮನೆಗೆ ಬಂದೆ ಅಥವಾ ಛತ್ರಕ್ಕೆ ಬಂದಿದ್ದೀನಿ ಅಂತ. ಸ್ವಾಮಿ, ಏನೋ ಸಿಟ್ಟಿನಲ್ಲಿರೋ ಹಾಗಿದೆ. ಏನಾಯ್ತು ಇವತ್ತೇಕೆ ಇಷ್ಟು ಬೇಗ ಬಂದ್ರಿ? ಬೇಗ ಬಂದಿದ್ರಿಂದ ನಿಮ್ಮ ಧರ್ಮ ಕಾರ್ಯಕ್ಕೇನು ಅಡಚಣೆಯಾಗಲಿಲ್ಲವಲ್ಲ. ವಿಜಯ, ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಏನೂ ಮಾಡಿಲ್ಲ. ನನ್ನ ಭಾಗದ ಅನ್ನ ಧರ್ಮ ಮಾಡಿದೀವಿ. ಮಾಡಬೇಕಾದ್ದೆ. ಈಗ ತಾನೇ ಆ ಸೋಮಾರಿ ಒಂದು ಹೊತ್ತಿನ ಕೂಳಿಗಾಗಿ ನಿನ್ನ ಬಾಯಿ ತುಂಬ ಹೊಗಳು ಹೋದ. ಸ್ವಲ್ಪ ಧನವನ್ನು ಕೊಟ್ಟಿದ್ದರೆ ನಿನ್ನನ್ನು ಧರ್ಮದೇವತಿ ಎಂದೇ ಕರೆಯುತ್ತಿದ್ದ. ಇದಕ್ಕೆ ಹೆಸರು ಧರ್ಮ. ಮೋಸಗಾರರು ಸೋಮಾರಿಗಳು ಸ್ವಪ್ರಯೋಜನಕ್ಕಾಗಿ ಕಲ್ಪಿಸಿಕೊಂಡ ಮಂತ್ರ ಈ ಅರ್ಥವಿಲ್ಲದ ಧರ್ಮ. ವಿಜಯ, ಸೂರ್ಯಚಂದ್ರರು ಭೂಮಿ ಆಕಾಶಗಳು ಉಳಿದಿರುವುದು ಧರ್ಮದ ಬಲದಿಂದ. ಅಂತೆಯೇ ಈ ಭೂಮಿಯ ಮೇಲೆ ಜನಗಳು ಉಳಿದಿರುವುದು ಆಡಂಬರದ ಧರ್ಮ ರಕ್ಷಕರ ಬಲದಿಂದ. ಅರಿವಿನ ಕಣ್ಣಿಗೆ ಅಂಧಕಾರ ಮುಸುಕಿದೆಯೇ? ಇಲ್ಲ, ಧರ್ಮದ ನಾಟಕವನ್ನು ಕಂಡು ಅಂತರಂಗದ ಕಿಚ್ಚು ರೊಚ್ಚಿಗೆದ್ದಿದೆ. ಇನ್ನು ಮುಂದೆ ನನ್ನ ಮನೆಯಲ್ಲಿ ಈ ಆಚರಣೆಗಳಿಗೆ ಅವಕಾಶವಿಲ್ಲ. ಸ್ವಾಮಿ, ಏನು ಹೇಳುತ್ತಿದ್ದೀರಿ? ಉಚಿತವಾದ್ದನ್ನು. ಇದು ಪೈಸಾಚಿಕತ್ವ ಅಲ್ಲ, ಜೀವನದಲ್ಲಿ ಬಹಳ ಪ್ರಯಾಸದಿಂದ ಕಂಡ ಸತ್ವ. ಅಮ್ಮ, ಇಂದಿನಿಂದ ಮುಂದೆ ಈ ಧರ್ಮದ ಆಚರಣೆ ನೀನು ಆಚರಿಸಕೂಡದು. ಇದು ನನ್ನ ಕಡೆಯುಸಿರಿನೊಡನೆ ನಿಲ್ಲಬೇಕೇ ವಿನಃ ಯಾರಿಂದಲೂ ಇದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಬಾಡಿಯೇ ಮಾಡುತ್ತೇನೆಂಬ ಛಲವೇನು? ನಾನು ಮನೆ ಯಜಮಾನ, ಎಲ್ಲವೂ ನನ್ನ ಇಚ್ಛೆಯಂತೆಯೇ ನಡೆಯಬೇಕು. ಸ್ವಾಮಿ, ನಿಮ್ಮ ಯಜಮಾನಿಕೆಯ ಅಧಿಕಾರ ಜನ್ಮವಿತ್ತ ತಾಯಿ ಮೇಲಲ್ಲ. ಧರ್ಮದ ಅಂಧತೆಯಿಂದ ನನಗೆದುರು ಆಡುತ್ತಿದ್ದೀಯ ಲಕ್ಷ್ಮಿ. ಇಲ್ಲ, ಕುಲವಧುವಿನ ಕರ್ತವ್ಯವನ್ನು ಪಾಲಿಸುತ್ತಿದ್ದೇನೆ. ದಾರಿ ತಪ್ಪುತ್ತಿರುವ ಪತಿಯನ್ನು ಎಚ್ಚರಿಸುತ್ತಿದ್ದೇನೆ. ಸ್ವಾಮಿ, ಹೆತ್ತು ಹೊತ್ತು ಕಷ್ಟ ಕಾರ್ಪಣ್ಯಗಳಲ್ಲಿ ನಿಂತು ಮಗನ ಮೇಲ್ಮೇ ಹಿರಿದೆಂದು ಕಾಡುತ್ತಿರುವ ಮಾತೆ ಮನವನ್ನು ನೋಯಿಸಿ ಮಹಾಪಾಪ ಗಳಿಸುತ್ತಿದ್ದೀರಿ. ದುಡುಕಿ ಸ್ವರ್ಗವನ್ನು ನರಕವಾಗಿಸಿಕೊಳ್ಳುತ್ತಿದ್ದೀರಿ. ಅಬ್ಬಾ, ಇದುವರೆಗೆ ಧರ್ಮ ಕರ್ಮಗಳಾಯಿತು, ಪಾಪ ಪುಣ್ಯಗಳಾಯಿತು, ಈಗ ಸ್ವರ್ಗ ನರಕಗಳು. ಕಣ್ಣಿಗೆ ಕಾಣದ ಅರ್ಥವಿಲ್ಲದ ಶಬ್ದಗಳನ್ನು ಕೇಳಿ ಕೇಳಿ ನನ್ನ ಕಿವಿ ಕಿವಿಡಾಯಿತು. ಅಮ್ಮ,
ಇನ್ನು ಮುಂದೆ ನಿನ್ನ ಧರ್ಮದ ಆಚರಣೆ ಖಂಡಿತ ನನ್ನ ಮನೆಯಲ್ಲಿ ನಡೆಯಕೂಡ. ನನ್ನ ಆಚರಣೆಗಳಿಗೆ ಅಡ್ಡಿಯಾದ ಮೇಲೆ ಒಂದು ಘಳಿಗೆಯೂ ನಾನು ಈ ಮನೆಯಲ್ಲಿರಲಾರೆ. ಯಾರ ಅಡ್ಡಿಯೂ ಇಲ್ಲ. ಪರಮೇಶ್ವರನ ಪಾದದಾಳೆ, ನೀವು ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಕೂಡುದು. ಲಕ್ಷ್ಮಿ, ನಾನು ಈ ಮನೆಯ ಹೊಸಲನ್ನು ತುಳಿದಿದ್ದು ಮನೆಯ ಬೆಳಕನ್ನು ಕಾಪಾಡುವುದಕ್ಕಾಗಿ ಹೊರತು ಅಳಿಸುವುದಕ್ಕಲ್ಲ. ಇಲ್ಲಿಂದ ಹೊರಗೆ ಹೋಗಲು ಯಾರಿಗೂ ಅವಕಾಶವಿಲ್ಲ. ಹಾಗೆ ಎಲ್ಲರೂ ಇರಬೇಕೆಂದಿದ್ದರೆ ಈ ಧರ್ಮದ ಕರ್ತವ್ಯ ಇಂದೇ ಅಂತ್ಯವಾಗಬೇಕು. ಪವಿತ್ರ ಕರ್ತವ್ಯಗಳು ಎಂದೂ ಅಂತ್ಯವಾಗಲಾರದು. ನಿಮ್ಮ ಪವಿತ್ರ ಕರ್ತವ್ಯಗಳನ್ನು ಸಾಂಗವಾಗಿ ನೆರವೇರಿಸಿ. ನನಗೆ ಈ ಪ್ರಪಂಚವೇ ಶೂನ್ಯ. ತಾಯಿ ಹೆಂಡತಿ ನನ್ನ ಮನಸ್ಸಿಗೆ ಅಹಿತವಾದ್ದನ್ನು ಮಾಡಿಯೇ ತೀರುತ್ತೇವೆಂಬ ಛಲವನ್ನು ಸಾಧಿಸುತ್ತಿದ್ದೆ. ಸ್ವಾರ್ಥಗಳು ತಮ್ಮ ಲಾಭಕ್ಕೆ ಅಡ್ಡಿ ಆಯಿತೆಂದು ಧರ್ಮದ್ರೋಹಿ ಎಂದು ಕರೆದರು. ಸತ್ಯವನ್ನು ವಿಮರ್ಶೆ ಮಾಡಲಾರದ ರಾಜ ಕಣ್ಣು ಮುಚ್ಚಿ ಅಪರಾಧಿ ಎಂದು ಕರೆದ. ದೇಶಭ್ರಷ್ಟನಾಗಬೇಕೆಂಬ ಆಜ್ಞೆಯನ್ನಿತ್ತ. ಅರಮನೆ ಅವಿವೇಕದ ಬೀಡಾಯಿತು, ಸ್ವಂತ ಮನೆ ಛಲದ ನೆಲೆಯಾಯಿತು. ಇಂಥ ಅವಿವೇಕದ ಕೂಪದಲ್ಲಿ ವಾಸ ಮಾಡುವುದಕ್ಕಿಂತ ಕಾಡುಪಾಲಾಗುವುದೇ ಸರ್ವೋತ್ತಮ. ಧರ್ಮದ ಆಚರಣೆಯಿಂದ ಸ್ವರ್ಗವನ್ನು ಕೊಂಡುಕೊಂಡು ಸಂತೋಷದಿಂದಿರಿ. ವಿಜಯ, ಪಾಪ, ಇಲ್ಲಿ ನಿನ್ನ ತುಂಬಾ ಕಷ್ಟ ಅಲ್ವೇ? ಹೌದು, ಮೂರತ್ತು ಹಂಚ್ಕೊಂಡಿರ್ಬೇಕಾಗಿದೆ. ಈಗ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನೀವ್ ಸಂಕಟವೇ ಇರ್ತಿರ್ಲಿಲ್ಲ. ಅಯ್ಯೋ ಪಾಪ, ನೀನು ಬೇಗ ಯಾರನ್ನಾದ್ರೂ ಮದುವೆ ಆಗ್ಬಿಡು. ಆ ಪುಣ್ಯ ಕೇಳಿ ಬಂದೇ ಇಲ್ಲ. ಯಾಕೆ? ಚಿಕ್ಕದ್ರಲ್ಲೇ ತಪ್ಪಲಿ ಆಗಿದ್ದ ನನ್ನ ತಂದೆ ಸಾಕಿದ್ಲು. ನಾನು ಇವಳು ತಂಗಿ ಅಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗ ಯಾರು ನನ್ನ ಕೈ ಹಿಡಿತಾರೆ? ಎಂಥ ಸಂಕಟ ಕಮಲ, ಹೆಣ್ಣಿನ ಕಣ್ಣೀರ್ ನಾನು ನೋಡ್ಲಾರೆ. ಇದೋ ಪ್ರತಿಜ್ಞೆ ಮಾಡ್ತೀನಿ, ಶಾಸ್ತ್ರೋಕ್ತವಾಗಿ ನಿನ್ನ ಮದುವೆ ಆಗ್ತೀನಿ, ತಾಳಿ ಕರ್ತೀನಿ, ನಿನ್ನ ಕೊರಗನ್ ಕರಗಿಸ್ತೀನಿ, ಒಂದ್ ಹೆಣ್ಣಿನ ಕುಲಾನೇ ಉದ್ಧಾರ ಮಾಡ್ತೀನಿ. ನಿಜವಾಗೂ ನನಗಂತ ಅದೃಷ್ಟವಿದೆಯಾ? ಇದೋ ಸೂರ್ಯ, ಸೂರ್ಯಚಂದ್ರ ಸಾಕ್ಷಿ, ನನ್ನ ನಂಬು. ಎಲ್ಲಿ ನಗು? ನಗು, ನಿನಗೆ ತಂಗಿ ಬೇರೆ ಇದ್ದಾಳಿಯೇ? ಅಲ್ಲ, ಅದು ನಮ್ಮನೆ ಗಿಳಿ. ಓಹೋ, ಆ ಹಕ್ಕಿನೂ ನಿನ್ನ ಅಕ್ಕ ಅನ್ನತ್ತೆ. ಅನ್ನ ಹಾಕಿಲ್ಲ, ಅದಕ್ಕೋಸ್ಕರ ನನ್ನ ಬಯಸ್ತಿರೋದು. ಹಾಗಂತ ಎದ್ದು ಹೋಗ್ತೀಯಾ? ಇಲ್ಲ, ಇಲ್ಲೇ ಬರ್ತೀನಿ. ಹಾಗೆ ಮಾಡು. ಬನ್ನಿ ಬಾವ. ಆಹಾ, ಶಿವಪ್ರೇರಣೆ ಆಯ್ತು. ಅಮಲ, ನಿನ್ನ ತಂಗಿನೂ ಕೂಡ ಕರೆದೇ ಬಿಟ್ಲು ಬಾವ ಅಂತ. ದಾನಕೋಶಾಧಿಪತಿಗಳೇ. ಅಯ್ಯೋ, ನನಗಿನ್ನೂ ಆ ಬಿರುದು ಸಿಕ್ಕಲಿಲ್ಲ. ಅದು ದಾನಕೋಶಾಧಿಪತಿಗಳು ಬಂದಾಗ ಕೂಗಿ ಕೂಗಿ ರೂಢಿ. ನನಗೆ ಆಟ ಮಾತು ಕಮಲ, ಮುಖ್ಯವಾಗಿ ಇನ್ನು ಮೇಲೆ ನೀನು ನನ್ನವನು, ನಾನು ನಿನ್ನವನು, ಈ ಪ್ರಪಂಚವೇ ನಮ್ಮದು. ಗಾಡಿ ಕಟ್ಟಿದ ಮೇಲೆ. ಅರ್ಥವಾಯ್ತು ಅರ್ಥವಾಯ್ತು, ಕಟ್ತೀನಿ, ಕಟ್ಟೇ ಕಟ್ತೀನಿ, ಇದಕ್ಕೆ ಬೇಕಾದ್ದೆಲ್ಲ ಏರ್ಪಾಟು ಮಾಡ್ಕೊಂಡು ಬರ್ತೀನಿ. ಆದ್ರೆ ನೀನು ಮಾತ್ರ ಪ್ರತಿನಿತ್ಯ ಈ ತೋಟದಲ್ಲಿ ನಾನು ನೋಡು, ಅದನ್ನೆಲ್ಲ ಹೇಳ್ತೀನಿ. ನಾನು ಬರ್ಲೇ ಬಂಗಾರ. ಈ ಪ್ರಾಣಿ ವಧೆ ಆಗ್ಕೂಡ್ದು. ಯಾವಲ್ಲ ಅಮ್ಮ ಅರಕೆ ತಪ್ಪಿಸೋರು? ನಾನು ಈಗೆಲ್ಲ ಮಾತಾಡಿ ನಮ್ಮ ಅಮ್ಮನ ಕೋಪಕ್ಕೆ ಸಿಕ್ಕಬೇಡ. ಇದರಿಂದ ನಿಮ್ಮ ಅಮ್ಮ ಕೋಪ ಮಾಡ್ಕೊಂಡ್ರೆ ಭಯವಿಲ್ಲ, ಈ ಪ್ರಾಣಿ ವಧೆ ಮಾತ್ರ ನಡಿಕೂಡ್ದು. ನಮ್ ಪಾಳಿಗ್ ಬಂದ ನಮ್ ಪೂಜೆ ತಡೆ ಮಾಡಿದ್ ನೀನೇರು. ಹೋಗಲಿ ಆಚೆಗೆ. ಇಲ್ಲ, ಈ ಪ್ರಾಣಿನ ಉಳಿಸ್ತೆ ನಾನು, ಹೋಗಲ್ಲ. ಹಾಗಾದ್ರೆ ನೀ ಅಮ್ಮನಿಗೆ ನಿನ್ ತಲೆನ ಕೊಡ್ಬೇಕಾಗುತ್ತೆ. ಸಿದ್ಧವಾಗಿದ್ದೇನೆ. ಆಗ್ಲಿ ಪೂಜೆ. ಆದಿಶಕ್ತಿ, ಈ ಜನರ ಮೌಢ್ಯ ಹರಿಸು. ನನ್ನಿಂದ ಮನಸ್ಸು ನೊಂದಿರೋ ನನ್ನ ತಾಯಿಗೆ ನನ್ನ ಸಾವಿನ ವರ್ತಮಾನ ತಿಳಿಯೋ ಹಾಗೆ ಮಾಡು ತಾಯಿ. ನಿಮ್ಮಮ್ಮನ ಹೆಸರೇನು? ನೀನು ಇರೋದಲ್ಲಿ? ನವಕೋಟಿ ನಗರದಲ್ಲಿ, ಅನ್ನಪೂರ್ಣ ದೇವಿ. ಅನ್ನಪೂರ್ಣ ದೇವಿ, ಅವನ ಸೊಸೆ ಹೆಸರು ಲಕ್ಷ್ಮವ ಅಂತಲ್ವಾ? ಅಣ್ಣಂದ್ರ, ಈ ಅಣ್ಣನ್ ಬಿಟ್ಬಿಡ್ರಿ, ಆ ಅಮ್ಮನ ಆಶೀರ್ವಾದದಿಂದಲೇ ನಮ್ಮ ವಂಶ ಉಳಿದಿದ್ದು. ನೀವು ನನ್ನ ಬಿಡಬೇಕಾದ್ರೆ
ಇನ್ಮೇಲೆ ಪ್ರಾಣಿ ವಧೆ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಬೇಕು. ಕಟ್ಲೆ ಹೆಂಗ್ ಬಿಡೋಕಾಗುತ್ತೆ? ಕಟ್ಲೆ ಅನ್ನೋ ಮೂಢ ನಂಬಿಕೆಯಲ್ಲಿ ಪ್ರಾಣ ಕಾಪಾಡೋ ದೇವಿಗೆ ಆಕೆ ಹೆಸರಿನಲ್ಲಿ ಒಂದು ಪ್ರಾಣ ತೆಗೆಯೋದು ಯಾವ ನ್ಯಾಯ? ಅಮ್ಮ, ನಿಮ್ ಮಗುನ ಯಾರಾದ್ರೂ ಈ ರೀತಿ ಬಲಿ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನಿನಗೆಷ್ಟು ಸಂಕಟವಾಗುತ್ತೆ. ಇಲ್ಲ ಅಣ್ಣ, ದೇವಿ ಆನೆಗೂ ಇನ್ನ ಮೇಲೆ ಬಲಿ ಕೊಡಲ್ಲ. ಮಹಾಕಾಳಿ, ಈ ಅನಾಗರಿಕರಿಗೆ, ಈ ಮೂಢರಿಗೆ ನೀತಿಯ ಕಣ್ಣನ್ನು ಕೊಟ್ಟೆ, ಆದರೆ ನಾಗರಿಕರೆನಿಸಿಕೊಂಡ ಸ್ವಾರ್ಥಗಳ ಕಣ್ಣು ತೆರೆಸುವ ಶಕ್ತಿ ನಿನಗಿಲ್ಲವಾಯಿತು. ಉದ್ದರಿಯ ಕೊಟ್ಟಾತ ಹದ್ದಾದ ಹಾವಾದ, ಆಹಾ, ಎದ್ದೆದ್ದು ಬರುವ ನಾಯಾದ. ಹೌದ ನಮ್ಮಪ್ಪ, ಅನುಭವದ ಮಾತು. ಹ್ಮ್, ನೀನು ಯಾರಿಗೋ ಸಾಲ ಕೊಟ್ಟು ಕಳ್ಕೊಂಡೇ ಬರೆದಿಟ್ಟಿದ್ದಿ, ಅದಕ್ಕೆ ನಿನ್ನ ಸರ್ವಜ್ಞ ಅಂತಾರೆ. ಚೆನ್ನಾಗಿದೆ ಪ್ರಶ್ನೆ. ಅಂದ್ರೆ ಊರ್ನಲ್ಲಿರೋದೆಲ್ಲ ನಿಂಗ್ ಚೆನ್ನಾಗಿ ಗೊತ್ತಿದೆ ಅಂತ ಆಯ್ತು. ಸರಿ, ಸಿಟ್ಟಾಗ್ಬೇಡ, ಸಿಟ್ಟಾಗ್ಬೇಡ ತಾಯಿ. ದಾನಕುಶಾಧಿಪತಿ ಆನಂದ್ ವರ್ಮ ಇದಾರಿ ಅಮ್ಮ, ಅವ್ರಕ್ ಬರ್ತಾರೆ ಇಲ್ಲಿ. ಇದು ಚಂಚಲೆ ಮನೆ ತಾನೆ? ಹಾಗಾದ್ರೆ ಅವ್ರು ಇಲ್ಲೇ ಇರ್ಬೇಕಲ್ಲ. ಎಂಥ ಮೋಸ! ಮೋಸ ಅವ್ರದೇ. ನಾನು ಇಲ್ಲೇ ಇರ್ತೀನಿ, ಒಂದು ವಜ್ರ ಸರನು ಮುತ್ತಿನ ಮಾಲೆನು ತಗೊಂಬ ಅಂದಿದ್ರು. ವಜ್ರ ಸರ ಮುತ್ತಿನ ಮಾಲೆ ಇಲ್ಲಿ ತೋರ್ತಿ. ಏನ್ ಪ್ರಯೋಜನ ಅವ್ರು ಇಲ್ಲ ಅಂದ್ಮೇಲೆ? ಇದ್ದಾರೆ, ಸರ ತರ್ತೀನಿ ನೋಡೋಣ. ಎಲ್ಲಿ? ಅವ್ರನ್ನ ಕರ್ಕೊಂಡ್ಬಂದು ತೋರ್ಸು ನೋಡೋಣ. ಕುತ್ಕೊಳ್ಳಿ, ಇಲ್ಲೇ ಇರಿ, ಕರ್ಕೊಂಡ್ ಬರ್ತೀನಿ. ಎಲ್ಲಿದ್ದಾರೆ ಅವರು? ಹುಡುಕೋ ತೊಂದ್ರೆ ಏನು ಬೇಕಾದಿಲ್ಲ, ಇಲ್ಲೇ ಇದ್ದಾರೆ ಇವರು. ಸಾಹುಕಾರ್ರೆ, ನಾನ್ ಇಲ್ಲಿರೋ ವಿಚಾರ ನಿಮಗೆ ಹೇಗೆ ಗೊತ್ತಾಯ್ತು? ಸಾಲ ಕೊಟ್ಟವನಿಗೆ ಸಾಲಗಾರ ಎಲ್ಲೆಲ್ಲಿರ್ತಾರೆ ಅನ್ನೋದು ತಿಳಿದೇ ಇರುತ್ತೆ. ಆನಂದ್ ವರ್ಮ, ನಾನು ವ್ಯವಹಾರಸ್ಥ. ಅಷ್ಟು ವ್ಯವಹಾರಸ್ಥರು ಅಪ್ಪಣೆಯಿಂದ ಅಂತಃಪುರಕ್ಕೆ ಪ್ರವೇಶಿಸಿರೋದು ದೊಡ್ಡ ಸಾಹಸವೇ. ಚಂಚಲ, ಇವರು ನವಕೋಟಿ ನಗರದ ಭಾರಿ ಶ್ರೀಮಂತರು, ನಾರಾಯಣಪ್ಪನವರು. ಓಹ್, ನಮಸ್ಕಾರ, ಬನ್ನಿ ಸ್ವಾಮಿ, ಕುತ್ಕೊಳ್ಳಿ. ಅದೆಲ್ಲ ಆಮೇಲೆ, ಕೊಡಬೇಕಾದ ಬಾಕಿ ಹಣ ಕೊಡಯ್ಯ. ಈಗ ಸದ್ಯ ನನ್ನಲ್ಲಿಲ್ಲ. ಏನು, ನಿಮ್ಮ ಅಪ್ಪನ ಋಣ ನಿಮ್ ಮಗನ ಹತ್ರ ತಗೋಬೇಕು ಅಂತಲೋ ನಿಮ್ಮ ಅಭಿಪ್ರಾಯ? ಬೇಡ, ನಮ್ಮ ಅಪ್ಪನ ಹತ್ರನೇ ಹೋಗಿ ತಗೊಳ್ಳಿ. ಛೇ ಛೇ, ಸ್ವಲ್ಪ ಸಮಾಧಾನ ತಗೊಳ್ಳಿ. ಏನೋ ಸಮಯ ಕೇಳ್ದೆ. ಆರೋಗ್ಯ ತಾನೆ? ಹ್ಮ್, ಬಡ್ಡಿ ಹಣನಾದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಚಂಚಲ, ನಾನು ಮನೆಗೆ ಹೋಗಿ ಬರ್ತೀನಿ. ಅಲ್ಲ, ಅಪ್ರೂಪವಾಗಿ ಸಾವುಕಾರರು ಮನೆಗೆ ಬಂದಿದ್ದಾರೆ, ಅವ್ರನ್ನ ಹಾಗೆ ಕಳಿಸೋದೆ? ಆಹಾ, ಅದು ಸೌಭಾಗ್ಯೋತಿ ಮಾತು, ಸ್ವಲ್ಪ ಹೇಳಮ್ಮ. ಸ್ವಾಮಿ, ನಿಮ್ ಸಂತೋಷಕ್ಕೆ ಏನಾದ್ರೂ ಹಾಡ್ಲೆ? ಅಷ್ಟೇನೆ ಆಗ್ಲಿ, ನೀವೆಲ್ಲ ಒಂದ್ಸಲಿ ನಮ್ಮೂರಿಗೆ ಬನ್ನಿ, ಅಲ್ಲೇ ನಿಮ್ ವಿದ್ಯಾನೆಲ್ಲ ಪ್ರದರ್ಶಿಸಿ, ಆಗ ನಂಗೂ ಸಂತೋಷವಾಗುತ್ತೆ. ಖಂಡಿತ ತಪ್ಪದೆ ಬನ್ನಿ. ಆಗ್ಲಿ, ಬರ್ತೀವಿ. ನೋಡ್ರಿ, ಹೋಗೋಣ. ನಮಸ್ಕಾರ ಕಮಲ. ಹಣ ತುಂಬಿಕೊಂಡಿರೋ ಈ ಮಿಣಕೆ ಹುಳು ತಾನೇ ನಮ್ಗೆ ಆಹ್ವಾನ ಕೊಟ್ಟಿದೆ. ಸರಿ, ಸುಟ್ಟು ಬೂದಿ ಆಗುತ್ತೆ ಅಕ್ಕ. ವಜ್ರ ಸರ ಅಂತ ನಮ್ಗೆ ಆಸೆ ತೋರಿಸಿ ಮೋಸ ಮಾಡೋರು ಈ ಮುದುಕನ ಹತ್ರ ಅದನ್ನ ತಗೊಂಡೇ ತಿರ್ಬೇಕು. ನನ್ನ ಉಪವಾಸ ಬಿಡಬಾರದೆಂದು ಲಕ್ಷ್ಮೀ ಪಾರ್ವತಿ ಸರಸ್ವತಿಯರೇ ಇದನ್ನು ನೀಡಿದ್ದಾರೆ. ಹೌದಮ್ಮ, ನಿಮ್ಮ ವಂಶದ ರಕ್ಷಣೆ ಭಾರವನ್ನು ಅವರೇ ಸ್ವತಃ ವಹಿಸಿದ್ದಾರೆ. ಈ ಕೃಪಾದೃಷ್ಟಿ ನನ್ನ ವಿಜಯನ ಮೇಲೂ ಯಾವಾಗಲೂ ಇದ್ದರೆ ಸಾಕು. ಮಹಾಲಕ್ಷ್ಮೀ ದೇವತಾಭ್ಯೋರ್ಮ ದಿವ್ಯ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಭೆ. ಎಂಥ ಸದವಕಾಶ ಕಲ್ಪಿಸ್ಕೊಟ್ಟಿಯಮ್ಮ. ಕೌಶಿಕ ಬಾ. ಏನು ಅಪರೂಪವಾಗಿ ಸ್ವಾಮಿ, ತಾವು ದಾನಶೂರ್ಯ ಅಲ್ಲ,
ಭಕ್ತಿ ಪರ್ವತಾನೆ. ಬಾ ಬಾ ಕೂತ್ಕೋ, ಪೂಜೆ ಮಾಡ್ತೀನಿ. ಅಮ್ಮ, ಈ ಘಂಟಾನಾದದಲ್ಲೂ ಕೂಡ ದಾನಶಿವರ 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 ಅಂತ ಧ್ವನಿ ಕೊಡ್ತಾ ಇದೆ. ನನ್ನ ಪೂಜೆ ಅಂತದ್ದು ಕೌಶಿಕ, ಹೂವು ಹಣ್ಣು ಧೂಪ ದೀಪ ನೈವೇದ್ಯ ಎಲ್ಲ ತುಂಬಿರ್ಬೇಕು. ನನ್ನ ಪೂಜೆ ಅಂತಂದ್ರೆ 2 ಗಂಟೆಯಾದ್ರೂ ಬೇಕು. ಓಹೋ, ಬೇಕಾದ್ದೇ ಏನು ಇಲ್ದ ಬಡವರು ಹೊಟ್ಟೆ ಕಿಚ್ಚಿಗೆ ಪಾಪ ಈ ಲಕ್ಷ್ಮೀನ ಚಂಚಲ ಅಂತ. ಚಂಚಲ ಹ್ಞೂ, ಪೂಜೆ ಮಾಡಿ. ಹಾ 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 ಹಾ, ಓಂ ಚಂಚಲಾಯನ್ ಮಹಾ ಓಂ ಚಪಲಾಯನ್ ಮಹಾ ಓಂ ಕಮಲಾಕ್ಷಿಯೇ ಮಹಾ ಓಂ ಕಮಲಹಸ್ತಾಯನ್ ಮಹಾ ಓಂ ಶ್ರೀ ಮಹಾಲಕ್ಷ್ಮಿಯೇ ಮಹಾ ಓಂ ನಾರಾಯಣ. ಘಮ ಘಮ ಅಂತಿದೆ, ಎಲ್ಲ ತುಪ್ಪದಲ್ಲೇ ಮಾಡಿರಬೇಕು. ಎಲ್ಲ ಅಚ್ಚಳಿಸಿನ ತುಪ್ಪ, ಎಣ್ಣೆಲಿ ಮಾಡಿದ್ರೆ ನನಗೆ ಮೈಗಾಗಲ್ವಲ್ಲ. ಚಂಚಲ ಮನೇಲಿ ಹೀಗೆ. ಚಂಚಲೆ ಮನೆಗೆ ಹೋಗಿರ್ತೀಯಾ? ಹೋಗಿದ್ದೇನೆ. ನನ್ನ ವಿಚಾರದಾಗ ಏನಾದ್ರು ಮಂಗಳಾರತಿ ಆಗ್ಲಿ ಮಾಡ್ತೇನೆ. ಅಲ್ಲ ಏನಂದ್ಲು ಚಂಚಲ, ಹಗಲು ರಾತ್ರಿ ನಿಮ್ಮನ್ನು ಹೊಗಳ್ತಿದ್ಲಂತ. ಸರಿ ಕೇಳ್ಬೇಕೆ, ಕಣ್ಣು ಕೆಂಪಗಾಯ್ತು. ಹೇ, ಆ ದಾಮೋದ್ರ ಕೆಲಸಕ್ಕೆ ಬಾರದವನು 3 ಕಾಸಿ ಬೆಲೆ ಇಲ್ದವನು ಅವನ್ ಹೊಗಳ್ತೀಯ ಅಂತ ಸಿಕ್ಕ ಬಟ್ಟೆ ಜಗಳ ಆಡ್ಬಿಟ್ನಂತೆ. ಇದನ್ನೆಲ್ಲ ಕೇಳ್ಕೊಂಡು ಅವಳು ಸುಮ್ಮನಿದ್ಲೆ. ಸುಮ್ಮನಿರ್ತಾಳಿಗೆ ರೀ, ನನ್ನ ಪೂರ ನಿಮಗೆ ಮಾರ್ಕೊಂಡಿಲ್ಲ ಅಂತ ಮುಖ ಮುಖಿ ಅಂದೇ ಬಿಟ್ಲಂತೆ. ಬೇಷ್, ಒಳ್ಳೆ ಹೆಸರು ತಂದ್ಲು ಕಡೆಯ. ಅದಕ್ಕೆ ಅವನು ಬೀದಿ ಬೀದಿಲೆಲ್ಲ ನಾನು ಬಿರುದು ಕೊಡಿಸ್ತೇನೆ ನಾನು ಬಿರುದು ಕೊಡಿಸ್ತೇನೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಏನು ಸ್ವಾಮಿ, ನಿಮಗೆ ಅವನು ಬಿರುದು ಕೊಡಿಸಿದ್ರೆ? ಧರ್ಮಕ್ಕೆ ಕೊಡಿಸಿದ್ದೆ, ಕೈ ತುಂಬಾ ಲಂಚ ತಗೊಂಡ ಬಿರುದು ಕೊಡಿಸಿದ, ನನ್ನ ಕೈಯಿಂದ ಬಲವಂತವಾಗಿ ದಾನಾನು ಮಾಡಿಸಿದ, ಇನ್ನೂ ತನಗೆ ಹಣ ಬೇಕು ಅಂತ ಭಿಕ್ಷ ಕಾರ್ತಾ ಇದ್ದಾನೆ. ಅವನ ಮಾತಿ ಮರಳಾಗಿ ಎಷ್ಟೊಂದು ಹಣ ಹಾಳು ಮಾಡ್ಕೊಂಡ್ರಿ. ಆ ಭಯ ಇದೇನು, ಹಣ ಕಳ್ಕೊಳ್ಳೋಕ್ ನಾನೇನು ಅಂಥ ಅವಿಬೇಕೇನೆ ಕೌಶಿಕ? ಇದು ಒಂದು ವ್ಯಾಪಾರ ಇದ್ದಾಗೇನೆ, ನಾವೆಷ್ಟು ಬಂಡವಾಳ ಹಾಕಿರ್ತೀವೋ ಅದಕ್ಕೆ ಅರ್ಧಕ್ಕಿಂತಲೂ ಹೆಚ್ಚಾಗಿ ಲಾಭ ಬಂದಿರುತ್ತೆ. ಲಾಭ ಇದ್ರೆ ಸಂತೋಷ, ಅಲ್ಲಿಗೆ ನೀವು ಬುದ್ಧಿವಂತ. ಅದಕ್ಕೆ ಅವನಿಗೆ ಬಂದಿರೋ ಹೊಟ್ಟೆ ಕಿಚ್ಚು, ಜೊತೆಗೆ ಚಂಚಲ ಪ್ರೀತಿ ಬೇರೆ ನಿಮ್ ಮೇಲೆ, ಅದಕ್ಕೆ ಅವನಿಗೆ ಅಸೂಯೆ. ಸ್ವಾಮಿ, ಈ ವರ್ಷ ನಿಮ್ಮ ಬಿರುದು ಬಾವಿನೆಲ್ಲ ಕಿತ್ಕೋತೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಏನಂತೆ, ಹಾಗಂತ ಅವನ್ ನನ್ನ ತಂಟೆಗೆ ಬರ್ಲಿ, ಅವನಿಗೆ ಗ್ರಹಚಾರ ಒಕ್ಕರಿಸ್ತು ಅಂತಲೇ ಬೆಂಕಿ ಕೈಯಲ್ಲಿ ಸರಸ ಆಡ್ತಾನಂತೇನು, ಸುಟ್ಟು ಭಸ್ಮ ಮಾಡಿ ಹಣಿಗೆ ಹಚ್ಕೊಂಡ್ಬಿಟ್ಟೇನು. ಹಾಗೆ ಮಾಡಿ ಪಾಪ, ನಿಮ್ಮನ್ನೇ ನಂಬಿರೋ ಚಂಚಲೆಗೆ ಒಂದು ಮುಕ್ತಿ ಮಾರ್ಗ ತೋರಿಸಿ. ಅವಳಿಗಾಗಿ ಮನೆಯೇ ಹಾಳಾಗ್ಲಿ ಹಾಳಾಗ್ಲಿ, ಅವಳ ಮಾತ್ರ ಕೈ ಬಿಡೋದಿಲ್ಲ. ಅದು ಪ್ರತಿಜ್ಞೆ, ಅವನ್ನ ನಾಶನ ಮಾಡ್ತೀನಿ. ಹಿಂದೆ ಪ್ರಸಾದ ಕೊಡಿ. ಅಮ್ಮನ ಪ್ರಸಾದ. ಕೌಶಿಕ, ಅವನ ವಿಚಾರ ಏನಿದ್ರು ತಂದು ನನಗೆ ತಿಳಿಸ್ತಾ ಇರು. ನಿಮ್ಮ ಕ್ಷೇಮ ಚಿಂತನೆಯೇ ನನಗೆ. ವಿಚಾರ ಎಲ್ಲ ತರಲೆ, ನಾನು ಬರ್ಲೆ. ಇಲ್ಲಿ ನುಚ್ಚಕ್ಕಿ ಇತ್ತಲ್ಲ ಅಮ್ಮ, ನಿನ್ನೆ ಗಂಜಿ ಕಾಯಿಸಿದ್ದು ಅದರಲ್ಲೇ ಅಮ್ಮ. ತಂದೆಯವ್ರನ್ನ ಕೇಳಿ ಸ್ವಲ್ಪ ಹಣ ತಗೊಂಡ್ ಬರ್ತೀನಮ್ಮ. ಕೆಟ್ಟಾಗ ಬಂಧುಗಳ ಮನೆ ಬಾಗಿಲಿಗೆ ಹೋಗಬಾರದು, ಇದು ಹಿರಿಯರ ಅನುಭವದ ಮಾತು. ನನ್ನಿಂದ ಇದುವರೆಗೆ ನಮ್ಮ ತಂದೆಗೆ ಯಾವ ತೊಂದರೆಯೂ ಆಗಿಲ್ಲ, ಈಗ ಅವರು ಖಂಡಿತ ಬರಿಗೆಯಿಂದ ಕಳಿಸಲ್ಲ. ಹೋಗುಂತ ಹೇಳಿಮ್ಮ. ಸರಿ, ನಿನ್ನ ಇಚ್ಛೆಗೆ ನಾನು ಅಡ್ಡಿ ಮಾಡಲ್ಲ. ಅಪ್ಪ 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 ಲಕ್ಷ್ಮೀ,
ಚೆನ್ನಾಗಿದ್ಯಮ್ಮ? ಕಣ್ಣಿಗಿರಮ್ಮ, ನಾನು ಆರೋಗ್ಯವಾಗಿದ್ನಲ್ಲ, ಇಲ್ಲಿವರೆಗೆ ಯಾಕಮ್ಮ ಬಂದೆ? ನಿನ್ನೆ ನೋಡ್ಬೇಕು ಅಂತ ಬಂದಪ್ಪ. ನನ್ನೆ? ಹೌದಪ್ಪ, ಅತ್ತೆ ಹಾಸಿ ಹಿಡ್ದಿದ್ದಾರೆ. ಹಿಡಿಬೇಕಾದ್ದೆ, ವಯಸ್ಸಾಯ್ತು, ಕಾಲ್ವಾಯ್ತು, ಇನ್ನೇನಿದೆಯಮ್ಮ? ಅವರು ಊರು ಬಿಟ್ಟು ಹೋಗಿದ್ದಾರೆ. ಕೇಳದಮ್ಮ, ಎಷ್ಟು ಸಂಕಟ ಆಯ್ತು ಗೊತ್ತೇ, ಹೊಟ್ಟೆಲ್ ಬೆಂಕಿ ಬಿದ್ದಾಗಾಯ್ತು, ಏನ್ ಮಾಡಕ್ಕಾಗುತ್ತಮ್ಮ? ಆದ್ರೂ ಅತ್ತೆ ಸೇವೆ, ಪತಿ ಪೂಜೆ ಮಾಡಿಕೊಂಡು ನನಗೊಳ್ಳೆ ಕೀರ್ತಿ ತಂದೆ ಲಕ್ಷ್ಮಿ. ಎಲ್ಲ ನಿಮ್ಮ ಆಶೀರ್ವಾದಪ್ಪ, ಯತ್ನದಿಲ್ಲದೆ ಇಲ್ಲಿಗೆ ಬರ್ಬೇಕಾಯ್ತು. ಸ್ವಲ್ಪ ಹಣ ಕೊಡಪ್ಪ. ಹಣದ ವಿಷಯದಲ್ಲಿ ಅಪ್ಪ ಅನ್ನೋ ಅಭಿಮಾನ ಲಕ್ಷ್ಮಿ, ಹಣ ಕೊಟ್ಟು ನಿನ್ನ ಒಳ್ಳೆ ಗುಣಕ್ಕೆ ಮಸಿ ಬೆಳಿಲೆ ಅಮ್ಮ. ನೀನೀಗ ಹಣ ಕೊಟ್ಟಿದ್ರೆ ನನ್ನ ಮನಸ್ಸಿನ ಸ್ಥೈರ್ಯನು ಆತ್ಮಶಕ್ತಿನೂ ಕಳ್ಕೋತಾ ಇದ್ದೆ. ಅದಕ್ಕೆ ನಾನು ಹೇಳಿದ್ದು, ನೋಡು ಕಷ್ಟ ಸಹಿಸಿಕೊಂಡು ಸಚಿ ಸಾವಿತ್ರಿ ಹಾಗೆ ನಾರಿ ಶಿರೋಮಣಿ ಆಗ್ಬಾಳಮ್ಮ. ಹೋಗ ತಾಯಿ, ಹೋಗಮ್ಮ. ಹೋಗ್ತೀಯಮ್ಮ, ಹೋಗಮ್ಮ. ಲಕ್ಷ್ಮಿ, ನಿನ್ನ ಭಕ್ತನ ಎಷ್ಟು ಪರೀಕ್ಷಿಸಿ ಹೆತ್ತ ಮಗಳು ಕಷ್ಟ ಅಂತ ಕಣ್ಣೀರಿಡ್ತಾ ಬಂದ್ರು, ಕಟಗಿನ ಹಾಗೆ ಬರೀಗೈಲಿ ಕಳಿಸೋ ಹಾಗೆ ಮಾಡಿದೆ. ನಿನ್ನ ವ್ಯಾಮೋಹ ಮನುಷ್ಯ ಪಿಶಾಚಿನಾಗಿ ಮಾಡುತ್ತೆ. ಲಕ್ಷ್ಮಿ, ನಿಮ್ಮ ತಂದೆ ಮಾತನ್ನ ಮನಸ್ಸಿನಲ್ಲಿ ಹಚ್ಕೋಬೇಡಮ್ಮ. ಅದಕ್ಕೆಲ್ಲ ಹಿಂದೆ ನಾವು ಯಾರಿಗೂ ಕೊಟ್ಟಿಲ್ಲ, ಇವತ್ತು ನಮಗೂ ಇಲ್ಲ. ಕಣ್ಣಾರೆ ಕಂಡೆ ನಮೋಹಗೊಂಡೆ, ಏನೇನೋ ಆಗಿನಿಂದ ಕಾದು ಕಾದು ನಿಂದೆ, ನನ್ನಂತ ನೋಡೋ ನೀ ಬಾರೋ ಸಖ. ಕಣ್ಣಾರೆ ಕಂಡೆ ನಮೋಹಗೊಂಡೆ, ಏನೇನೋ ಆಗಿನಿಂದ ಕಾದು ಕಾದು ನಿಂದೆ, ನನ್ನಂತ ನೋಡೋ ನೀ ಬಾರೋ ಸಖ. ಕಿವಿ ತಣ್ಣಿತು, ಕಣ್ಣು ರೆಪ್ಪೆ ಹೊಡಿದೆ, ಆನಂದ ತುಂಬಿಕೊತು. ಸರಿ, ಸಂಭಾವನೆ ಕೊಡಿ. ಆ ಸಂಭಾವನೆ ಯಾವ ಸಂಭಾವನೆ? ಕಣ್ಣು ಕಿವಿ ಆನಂದ ಪಡ್ಲಿಲ್ವೇ? ನ್ಯಾಯದಂತೆ ನಡೀರಿ. ನ್ಯಾಯ ನಡೀತೀನಪ್ಪ, ನಡೀತೀನಿ. ಹಣಕ್ಕೆ ತಕ್ಕ ಗುಣ, ಬಣ್ಣಕ್ಕೆ ತಕ್ಕ ಮಾತು.
ಸಂತೋಷವಾಯ್ತೆ, ನಿಮ್ಗೆಲ್ಲ ತಕ್ಕ ಸಂಭಾವನೆ ಸಿಕ್ತೆ. ಎಷ್ಟಿದೆ ಇದೆಲ್ಲ ಬೆಳ್ಳಿ ನಾಣ್ಯವೇ? ಬೆಳ್ಳಿ ನಾಣ್ಯ ನನ್ನ ಕೈಲೂ ಮುಟ್ಟಲ್ಲ, ಎಲ್ಲ ಚಿನ್ನ. ಹೋಗ್ಲಿ, ಒಂದ್ಸಲ ನೋಡು ಬಿಡಿ. ಕೊಡಿ ಕೊಡಿ. ಸ್ವಲ್ಪ ತಡಿ, ನನಗೆ ಇಷ್ಟನ್ನೇ ಕೊಡಕ್ ಇಷ್ಟವಿಲ್ಲ. ಎಂಥ ಕಲಾಚಾತುರ್ಯ, ಏನ್ ಕಥೆ! ನಮಗೆ ಹಣಕ್ಕಿಂತ ನಿಮ್ ವಿಶ್ವಾಸವೇ ದೊಡ್ಡದು. ಅದು ಶಾಶ್ವತವಾಗಿರುತ್ತೆ. ಮುದುಕನಿಗೆ ಚೆನ್ನಾಗಿ ಹುಚ್ಚಿರ್ತೆ. ತಿನ್ನುವ ಅನ್ನಕ್ಕೆ ನನ್ನಿಯ ವಿದ್ಯಕ್ಕೆ ಬೆಲೆ ಕಟ್ಟುವಂತವನೇ ಮೂರ್ಖ. ಇದೇನ್ ಸಾಕರೆ? ಏನು ಬರೀ ಕೈ ಸಂಭಾವನೆ ಕೊಟ್ನಲ್ಲ ಎಲ್ಲಿ ನೋಡಿ. ನಿಮ್ ಹಾಡು ಕೇಳಿ ಕಿವಿಗೆ ತೃಪ್ತಿ ಆಯ್ತು, ಅದಕ್ಕೆ ಹಣ ಶಬ್ದ ಕೇಳ್ತೀನಿ. ಚಿನ್ನದಂತ ನಿಮ್ಮ ಮುಖ ನೋಡಿ ಕಣ್ಣು ಆನಂದ ಪಡ್ತು, ಅದಕ್ಕೆ ಚಿನ್ನದ ಮುಖ ತೋರ್ತೀನಿ. ತಕ್ಕ ಸಂಭಾವನೆ ತಾನೆ, ಹೋಗ್ ಬರ್ತೀರಾ? ಆಹಾ, ನಿಮ್ಮಂಥ ರಸಿಕನ ನಾನು ನೋಡೇ ಇಲ್ಲ. ಇವತ್ತಿನ ಚಾತುರ್ಯದಿಂದ ನಮಗೂ ತೃಪ್ತಿ, ನಿಮಗೂ ತೃಪ್ತಿ. ಆಗಲಿ, ದಯವಾಗಿ ನೀವು ಹೋಗಿ ಬರ್ತೀರಾ? ಆತ್ಮಪೋ ದೊಡ ದೇಹ ಅಗ್ನಿಹೋತ್ರನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು. ಹೌದಪ್ಪ, ಹೌದ ಕಣ. ಮಗನು ಹಾಕುವ ಪಿಂಡ ಕಾಗೆಗಳ ಪಾಲು. ಮುಂದಕ್ಕೆ ಹೋಗಪ್ಪ. ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು. ಹೋಗ, ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲಂತ ದರಿದ್ರ ದಾಮದ್ರ ಹೋಗ. ಕೂತಿಟ್ಟ ಧನಧಾನ್ಯ ಧರಣಿ ಪಾಲು. ಲಕ್ಷ್ಮೀ, ಪಾಪಿಗಳು ಯಾರೋ ನಿನ್ ಹೊತ್ಕೊಂಡು ಹೋದ್ರಲ್ಲೇ, ಈ ನಾರಾಯಣ ಪರದೇಶ ಯಾದ್ರಲ್ಲೇ, ದಾಸ ದಾಸ ನೀನು ಮನೆ ಹಾಳಾಗ ನಿನ್ ಮಾತೆ ನಿಜವಾಯ್ತಲ್ಲೋ. ಲಕ್ಷ್ಮೀ, ಮಹಾಲಕ್ಷ್ಮೀ, ಲಕ್ಷ್ಮೀ. ಅಪ್ಪ, ಅನ್ನಪೂರ್ಣಮ್ಮ. ಎಲ್ಲಮ್ಮ, ಯಾಕಪ್ಪ ಒಳಗ್ ಬನ್ನಿ ಬನ್ನಿ. ಅನ್ನಪೂರ್ಣಮ್ಮ, ಅನ್ನಪೂರ್ಣಮ್ಮ, ಲಕ್ಷ್ಮೀ ಹೊರಟೋದ್ಲು. ಈ ನಾರಾಯಣ ಪರದೇಶಿಯಾದ ಅಮ್ಮ. ಏನಂತಪ್ಪ? ಏನ್ ಹೇಳಮ್ಮ, ಒಂದು ತನ್ನಕ್ಕೂ ಗತಿ ಇಲ್ದೆ ಧ ಮಾಡ್ಬಿಟ್ರಮ್ಮ. ಕೂಡಿ ಠಳ ಎಲ್ಲ ದೋಟ್ಕೊಂಡು ಹೋಗ್ಬಿಟ್ರು. ಹೋದ್ರೆ ಹೋಗ್ಲಿ ಬಿಡಿಪ್ಪ, ನಿಮ್ ಸುಖಕ್ಕಿಲ್ದ ಹಣ ಅದಕ್ಕೆ ಯಾಕೆ ಸಂಕಟ ಪಡ್ಬೇಕು? ಹತ್ತು ಮಗಳ ಕಷ್ಟಕ್ಕೂ ಆಗದೆ ಅವಿವೇಕಕ್ಕೆ ತಕ್ಕ ಶಾಸ್ತಿ ಆಯ್ತು. ಅನ್ನಪೂರ್ಣಮ್ಮ, ಯಾರಿಗೂ ಈ ಊರ್ನಲ್ಲಿ ಒಂತೂ ತನ್ನ ಹಾಕಿಲ್ಲ, ಈ ಹಾಳು ಮಕ ಇಟ್ಕೊಂಡು ಅವ್ರನ್ನ ಹೇಗಮ್ಮ ಕೇಳಲಿ? ಒಂತು ತನ್ನ ಹಾಕ್ತೀಯಮ್ಮ. ಅದನ್ನ ಕೇಳ್ಬೇಕೆ, ಇದು ನಿಮ್ಮನೆ, ಇನ್ಮೇಲೆ ಇಲ್ಲೇ ಇದ್ಬಿಡಿಪ್ಪ. ಲೋ ಮಂಕು ಮುಂಡದೆ ಕೇಳು, ಈ ಹೆಂಗಸಿಗಿರೋ ಧರ್ಮ ಬುದ್ಧಿ ನಿನಗಿಲ್ವಲ್ಲೋ? ಧರ್ಮದೇವತೆ ಕಾಲಿಗೆ ಬಿದ್ದು ನಿನ್ ಕರ್ಮ ತೊಳ್ಕೋ. ಆ ಮಾತು ಮರ್ತು ಬಿಡಿ, ನಿಮ್ ಮೊಮ್ಮಗ ನೋಡಿ. ಮೊಮ್ಮಗ ಮರಿ? ಅಯ್ಯೋ, ಓಹೋ, ಆಹಾ, ನನ್ ಬಂಗಾರ, ನನ್ ಪುಟ್ಟ, ನನ್ ಚಿನ್ನ, ನನ್ ವಂಶ ತರಗ ಕಣಮರಿ. ಈ ಪಾಪಿ ನಿನ್ಗೊಂದು ಬಂಗಾರದ ಉಳ್ದಾರನು ಮಾಡ್ಕೊಳ್ಲಿಲ್ವಲ್ಲೋ? ನಿಮ್ ಆಶೀರ್ವಾದವೇ ಸಾಕಪ್ಪ. ಹ್ಮ್, ಹಣ ಎಲ್ಲ ಕಳ್ಕೊಂಡ ಮೇಲೆ ಕೊಡೋದು ಕುಳಿದಿರೋದು ಆಶೀರ್ವಾದ ಒಂದೇ ಅಮ್ಮ. ಅದಿರ್ಲಿ, ಊಟಕ್ಕೆ ಹೇಳಿ. ಲಕ್ಷ್ಮಿ, ಇರೋದೊಂದ್ ಮನೆ, ಅದು ನಿಂದೆ.
ನೀನು ನಿಮ್ಮತ್ತೆ ಅಲ್ಲೇ ಬಂದಿದ್ದು ಬಿಡಿ. ಗಂಡನ ಮನೆ, ಹೆಣ್ಣಿಗೆ ಅರಮನೆ, ಇದನ್ ಬಿಟ್ಟು ನಾನು ಎಲ್ಲಿಗೂ ಬರಲಾರೆ. ಆ ಮನೆನ ದಾನ ಮಾಡ್ಬಿಡಪ್ಪ. ಬಂಗಾರದಂತ ಮಾತು ಅನ್ಪೂರ್ಣಮ್ಮ. ಆ ಮನೆ ಮಾರಿ ಹಣ ತರ್ತೀನಿ, ನೀನೇ ನಿಂತು ಧರ್ಮ ಮಾಡಮ್ಮ, ಈ ಜನ್ಮ ಪಾವನವಾಗ್ಲಿ. ನಾರಾಯಣಪ್ಪನವರೇ, ಮನಸ್ಸಿನೆಲ್ಲ ಆಯೋಚನೆ ಬಂದಾಗಲೇ ಮಾಡಿಬಿಡಿ. ನಿಧಾನವಾದರೆ ಬುದ್ಧಿ ಅವಗಡೆ ತಿರುಗುತ್ತೋ ಏನು. ಛೇ ಛೇ, ಅನ್ನದ ಮುಂದೆ ಕೂತ್ ಹೇಳ್ತಿದ್ದೀನಿ, ಆ ಮನೆ ಮಾರೇ ಮಾರ್ತೀನಿ. ಸಂಭ್ರಮದಿಂದ ನೀನೇ ದರ ಮಾಡಮ್ಮ. ಕಮಲ ಮುಖಿ, ಯಾಕೆ ಕೊರಗ್ತಿದ್ದಿ? ಹುಟ್ಟಿದ್ನಲ್ಲ ಅಂತ. ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? ಆಗ ಹೋಯ್ತಲ್ಲ. ನಮ್ಮ ಅಕ್ಕನ ಕಾಟ ತಡೆಯಕ್ಕಾಗಲ್ಲ, ಬಾಯಿ ಬಂದಾಗ ಬೈತಾಳೆ. ಕೆಲ ನನ್ನ ಕಮಲೂನು ಬೇರೆಯವ್ರು ಮಾಡ್ತೀರಾ? ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ, ನಾನು ಬದುಕಿರೋರ್ಗೂ ಸಾಧ್ಯ ಇಲ್ಲ, ಅದಕ್ಕಿಲ್ಲರೂ ಈ ಮೋಟಗೋಡೆಗಳೇ ಸಾಕ್ಷಿ. ನೀನು ಚಿಂತೆ ಹಚ್ಕೋಬೇಡ ಚಿನ್ನ, ಎಲ್ಲದಕ್ಕೂ ನಾನಿದ್ದೀನಿ. ನೋಡು, ನಾ ಬಾಳ್ ಹಾಳು ಮಾಡ್ಬೇಕು ಅಂತ ಇರೋರ್ಗೆ ಸರಿ ಶಿಕ್ಷೆ ಮಾಡಿಸ್ಬೇಕು. ಅದು ಒಬ್ಬರೆ ಹಾಗಿರ್ಬೇಕು ಛಲ. ಸಮಯ ನೋಡಿ, ಮಹಾರಾಜರ ಹತ್ರ ಅಯೋಗ್ಯರ ವಿಷಯ ಎಲ್ಲ ಹೇಳಿ ನಿನ್ನ ಕರೆಸ್ತೀನಿ. ನೀನು ತಿಳಿದ್ರು ವಿಚಾರ ಎಲ್ಲ ಹೇಳು. ಆಗ ನೋಡು ಇವ್ರಿಗೆಲ್ಲ ಎಂಥ ಶಿಕ್ಷೆ ಆಗುತ್ತೆ ಅಂತ. ನಮ್ಮ ಮಕ್ಕಳಿಗೂ ಶಿಕ್ಷೆ ಆಗುತ್ತೇನು? ಛೇ, ಇದೇ ಹೆಣ್ಣು ಬುದ್ಧಿ ಅನ್ನೋದು. ಅವಳು ನಿನಗೆ ಕೊಟ್ಟಿರೋ ಹಿಂಸೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಿಜ ಆಗ್ಲೇಬೇಕು, ಹಾಗಿರಬೇಕು. ಕಮಲ, ಆಮೇಲೆ ನೀನು ಎರಡು ಮಕ್ಕಳು ಎತ್ಕೊಂಡು ಮನೆಗೆ ದೀಪ ಹಚ್ಕೊಂಡು ಗೃಹಲಕ್ಷ್ಮಿ ಅನ್ನಿಸ್ಕೊಂಡು ನಗುತ್ತಾ ಇರುವಂತೆ. ಆಗೋತಾನೆ? ಅಲ್ಲಿವರೆಗೂ ಇಲ್ಲಿ ಹಾಕಿರ್ಬೇಕು. ಈಗಲೇ ನಿನ್ ಜೊತೆ ನಿನ್ ಮನೆಗೆ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಯಾಕೆ ಕರ್ಕೊಂಡು ಹೋಗೋದೆ? ನೋಡು, ಇವ್ರ ಕೆಲಸ ಎಲ್ಲ ಮುಗಿಸಿದ ಮೇಲೆ ಒಳ್ಳೆ ಮುಹೂರ್ತ ನೋಡಿ ಮಂಗಳ ವಾದ್ಯದ ಜೊತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಮನೆ ತುಂಬಿಸ್ಕೋಬೇಕೆ ಮಂಗಳಾಂಗಿ. ಹೌದಲ್ವೋ? ಅದಿರಲಿ, ಮಹಾರಾಜರ ಹತ್ರ ಎಲ್ಲ ಹೇಳ್ತೀಯ ತಾನೆ? ಖಂಡಿತ ಹೇಳ್ತೀನಿ, ಇದು ಪ್ರಮಾಣ ಮಾಡ್ತೀನಿ. ಆಯ್ತು ಕೆಲಸ. ನೋಡು, ನಿಮ್ ಭಾವನ ಕೈಲಿ ಜಗಳ ಆಡೋದಿಕ್ಕೆ ದಾನಶೂರ್ನ ಕಳಿಸಿದೀನಿ. ಇವರಿಬ್ಬರು ಜಗಳದಲ್ಲಿ ಇಬ್ಬರು ಬಿಟ್ಟು ಈಚೆ ಬರುತ್ತೆ. ಎಲ್ಲ ಕೇಳಿ ತಿಳ್ಕೊ, ಆಮೇಲೆ ಏನಾದ್ರೂ ಮರ್ತೀಯೇ? ನಾನ್ ಮರ್ತರು, ನಮ್ಮನೆ ಗಿಳಿ ಅಲ್ಲೇ ಇದೆ, ಅದನ್ನ ತಗೊಂಡ್ಬಿಟ್ರೆ ಅದೇ ಹೇಳುತ್ತೆ. ಎಂಥ ಸ್ಫೂರ್ತಿ! ಕಮಲು, ನೀನು ಆದಿ ಮಾಯಿ, ಸಮಯದಲ್ಲಿ ಸಲಹೆ ಕೊಡು ಅರ್ಧ ಅಂಗಿ. ಜಯಾತರ ಹನುಮಂತರಾಯ, ದ್ರೋಹಿಗಳಿ ಸಾವತಾರೋ ಜವರಾಯ. ನನ್ನ ಮರ್ಗಿನಿ, ಇಷ್ಟಕ್ಕೆ ನಿನ್ ಕೆಲಸ ಮುಗ್ದಿಲ್ಲ, ಬೇಗ ನಾನು ಹೇಳ ಕಡೆ ಬಂದ್ಬಿಡು. ಹ್ಮ್, ಏನು ಸ್ವಾಮಿ? ನೀವು ತಪ್ಪು ತಿಳಿದಿದ್ದೀರಿ, ಅವರು ಯಾವತ್ತೂ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ಮಾತಾಡಿಲ್ಲ. ಆ ವಿಚಾರ ನಿನಗ್ ಗೊತ್ತಿಲ್ಲ. ಆ ಕೃತಜ್ಞ ನನ್ನ ಹಾಳು ಮಾಡ್ಬೇಕು ಅಂತ ನನ್ನ ಮೇಲೆ ಇಲ್ಲದನ್ನೆಲ್ಲ ಹೇಳ್ಕೊಂಡು ಊರ್ನಲ್ಲೆಲ್ಲ ತಿರುಗ್ತಾ ಇದ್ದಾನೆ.
ನನ್ನೇ ಅವನ ಎದುರಿಸೋದು. ಬರಲಿ, ಇವತ್ತು ಎರಡರಲ್ಲೂ ನಿರ್ಧಾರ ಮಾಡೇ ಮಾಡ್ತೀನಿ. ಆ ಯಾಕೆ ಹೆದರ್ತಿ? ಏನು ಅನರ್ಥವಾಯಿತು? ಏನು ಆ ಕೂಚಕ ನನ್ನ ನಿನ್ನ ದಾಮೋದರನ ಎಲ್ಲರನ್ನೂ ರಾಜರ ಮುಂದೆ ನಿಲ್ಲಿಸಬೇಕು ಅಂತ ಮಾಡಿದಾನೆ. ಕೌಶಿಕದೆ ನಮ್ಮ ವಿಷಯವೆಲ್ಲ ಸಂಗ್ರಹಿಸಿದಾನೆ. ಇದು ಅಲ್ಲದೆ ನನ್ನ ಮನೆಯಲ್ಲಿದ್ದ ಲೆಕ್ಕದ ಪುಸ್ತಕಗಳು ಒಂದೂ ಇಲ್ಲದ ಹಾಗೆ ಮಾಡಿದಾನೆ. ಎಲ್ಲ ಪಾಪಿ ಅವನು ನಿನ್ ಮೇಲೆ ನನ್ನ ಹತ್ರ ಇಲ್ಲದ್ದೆಲ್ಲ ದೂರ ಹೇಳ್ಬಿಟ್ಟು ನಂಬೋ ಹಾಗೆ ಮಾಡ್ದ. ನಾನು ಕೋಪದಿಂದ ನಿನ್ನ ನನ್ನ ವಿಷಯ ಎಲ್ಲ ಸಂಪೂರ್ಣವಾಗಿ ಹೇಳೇಬಿಟ್ಟೆ. ಈಗ ಅದೇ ಮೃತ್ಯುವಿಗೆ ಸ್ವಾಗತ ಕೊಟ್ಟ ಹಾಗಾಗಿದೆ. ಈಗ ನಮಗೆಲ್ಲ ಮರಣ ಶಿಕ್ಷೆ ತಪ್ಪು ಹಾಗಿಲ್ಲ. ಏ ಅವನೊಬ್ಬನಿಂದ ಏನಾಗುತ್ತೆ ಮಹಾ? ನ್ಯಾಯಕ್ಕೆ ಪ್ರಜೆಗಳ ಬೆಂಬಲ ಸಿಕ್ಕುತ್ತೆ. ಹಣದ ಬೆಲೆ ಬೀಸಿದ್ರೆ ಎಲ್ಲ ತಣ್ಣಗ, ಧನದ ತೆರೆ ನ್ಯಾಯದ ಬೆಳಕನ್ನು ಮುಚ್ಚಿ ಶಾಶ್ವತವಾಗಿ ಮುಚ್ಚೋಕ್ಕಾಗೋಲ್ಲ. ಹಾಗಾದ್ರೆ ಮುಂದಿನ ದಾರಿ? ಅದಕ್ಕೆ ಯಾಕೆ ಯೋಚನೆ? ನಾನಿದ್ದೇನೆ, ನಮ್ ಕಡೆ ಜನರನ್ನು ಕಳಿಸ್ತೇನೆ. ಎಲ್ಲಿದ್ರು ಆ ಕೌಶಿಕನ ಹಿಡಿತರಿಸ್ತೀನಿ. ರಾಜರ ಮುಂದೆ ದೂರ ಹೇಳೋ ನಾಲ್ಗೆನೆ ಕತ್ತರಿಸ್ತೇನೆ. ನಿಧಾನವಾದ್ರೆ ಕೆಲಸ ಕೆಟ್ಟಿತ್ತು. ಹೋಗಿ ಜಾಗೃತಿಯಾಗಿ ಆ ಕೆಲಸ ಮಾಡಿ. ಆನಂದ್ ವರ್ಮ, ನೀನು ಆ ಕೌಶಿಕ ಆಸ್ಥಾನದ ಹತ್ರ ಬರದೇ ಇದ್ದಾಗ ನೋಡ್ಕೋ. ನಾನು ಅವನೆಲ್ಲಿದ್ರು ಹಿಡಿತರಿಸಿ ಅವನ ಕೆಲಸ ಮುಗಿಸ್ತೇನೆ. ಇಷ್ಟು ಜನ ಎಲ್ಲಿದ್ದೆ? ಆರೋಗ್ಯವಾಗಿದೆಯಾ? ಆರೋಗ್ಯ ನಿನ್ನ ಕೈಯಲ್ಲಿ ಧರ್ಮದ ತತ್ವವರಿಯಲು ಕಾಣಿಕೆ ಆಗಿ ಕೊಟ್ಟೆ. ನೀನೇ ಪುಣ್ಯಾತ್ಮ ವಿಜಯ. ಈಗ ಆ ಧರ್ಮ ಪ್ರಶ್ನೆ ಗುಟ್ಟಲ್ಲ, ಈ ನನ್ನ ಕೈ ಮುಷ್ಟಿಲಿದೆ, ಈ ಗಿಳಿ ಲೆಕ್ಕದ ಪುಸ್ತಕ, ಇನ್ನು ಇದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿನೂ ಸಂಗ್ರಹಿಸಿದ್ದೀನಿ. ಇದನ್ನೆಲ್ಲ ರಾಜರ ಮುಂದಿಟ್ಟು ಆ ದ್ರೋಹಿ ತಕ್ಕ ಶಿಕ್ಷೆ ಮಾಡಿಸೋಣ. ಹಾಗಾದ್ರೆ ಮೊದಲು ನಾನು ರಾಜರು ನೋಡಿ ಎಲ್ಲಾ ವಿಷಯವನ್ನು ತಿಳಿಸುತ್ತೇನೆ. ನೀನು ಎಲ್ಲವನ್ನು ತೆಗೆದುಕೊಂಡು ಜಾಗೃತಿಯಾಗಿ ಬಂದು ನೀ ನಡಿ, ನಾನು ಬರ್ತೀನಿ. ಹಬ್ಬ ಅಣ್ಣಂದ್ರ, ನಿಮ್ಗೆಲ್ಲ ಇವತ್ತಿದೆ ಹಬ್ಬ. ತಾವು ಸರ್ದಾರಲ್ವೇ? ಹಿಂದೆ ಒಂದಾನೊಂದು ಕಾಲದಲ್ಲಿ ಪುರಪ್ರವೇಶವನ್ನು ಮಾಡಿ ರಾಜಾಜ್ಞೆಯನ್ನು ಮೀರಿದ್ದೀರಿ. ತಿಳಿದಿದೆ. ನಾನೇ ರಾಜರ ಸನ್ನಿಧಿಗೆ ಬರುತ್ತೇನೆ, ನಡೆಯಿರಿ. ಕಂದ ಬಾರೋ ಕಣ್ಮಣಿಯೇ ಬಾರೋ, ನೀನಲವಿಂದ ಮೊದವೀರ ಸಂದೇಶ ಕೇಳೋ. ಕಂದ ಬಾರೋ ಕಣ್ಮಣಿಯೇ ಬಾರೋ, ನೀನಲವಿಂದ ಮೊದವೀರ ಸಂದೇಶ ಕೇಳೋ. ಕಂದ ಬಾರೋ ಕಣ್ಮಣಿಯೇ ಬಾರೋ. Thank you.
ರಾಜಾಗ್ನಿ ನಿಮೀರಿ ಧರ್ಮಪುರಿಯಲ್ಲಿ ಕಾಲಿಟ್ಟಿದ್ದರಿಂದ ಬಂಧಿತರಾಗಿದ್ದಾರೆ. ರಾಜಶಾಸನವನ್ನು ಉಲ್ಲಂಘಿಸುವಷ್ಟು ದಿಟ್ಟತನ ಬಂತೇನು ನಿನಗೆ? ಇಲ್ಲ ಪ್ರಭು, ಕಂಡ ಸತ್ಯವನ್ನು ನಿಮ್ಮ ಕಣ್ಣೆದುರಿಗಿಟ್ಟು ನನ್ನ ದೇಶವನ್ನು ಅಧರ್ಮಿಗಳ ಅನ್ಯಾಯಗಳ ಹಿಡಿತದಿಂದ ತಪ್ಪಿಸಲು ಬಂದಿದ್ದೇನೆ. ಪ್ರಭು, ಅಧರ್ಮಿಗಳೆಂದು ನಮ್ಮನ್ನೇ ಉದ್ದೇಶಿಸಿ ಹೇಳುತ್ತಿರುವ ಹಾಗಿದೆ. ಸಂದೇಹವೇ ಇಲ್ಲ, ಧರ್ಮವೇ ನಮ್ಮ ಉಸಿರಾಗಿದ್ರೆ ಅದೇ ನಮ್ಮನ್ನು ರಕ್ಷಿಸುತ್ತದೆ. ಸಾಕು, ಧರ್ಮವೆಂಬ ಶಬ್ದಕ್ಕೆ ಇನ್ನು ಮೇಲಾದರೂ ಬೆಲೆಯನ್ನು ಉಳಿಸಿ. ಅದರ ಬೆಲೆಯನ್ನು ತಿಳಿಯದ ಮೂರ್ಖ ನೀನು. ಆ ವಿಚಾರವಾಗಿ ನೀನು ಏನು ಹೇಳಬಲ್ಲೆ? ಪ್ರಭು, ಅದರ ನಿಜವಾದ ಅರ್ಥವನ್ನು ತಿಳಿಯಲು ಈ ದೇಹದ ಒಂದು ಭಾಗವನ್ನು ತ್ಯಾಗ ಮಾಡಿ ಬೆಳಕನ್ನು ಕಂಡವನು ನಾನು. ಧರ್ಮದ ನಿಜಸ್ವರೂಪವೇನೆಂಬುದನ್ನು ಅರಿತುಕೊಳ್ಳದೆ ಅಂಧತೆಯಿಂದ ಅದಕ್ಕೆ ಬೆಲೆ ಕೊಡುವವರು ನೀವು. ಸರ್ವಜ್ಞರಾದ ಪ್ರಭುಗಳನ್ನು ಅವಿವೇಕಿಗಳೆಂದು ಹೇಳುವ ಗೌರವಾರ್ಥ ಸಂಬೋಧನೆ ಏನು? ಪ್ರಭು, ಇದೆಲ್ಲವೂ ಕಪಟ. ಕಪಟವಲ್ಲ ಪ್ರಭು. ಆ ಸಾಕ್ಷ್ಯಗಳಲ್ಲಿ ಇಷ್ಟರಲ್ಲೇ ಬರಬೇಕಿತ್ತು. ಯಾವ ಕುತ್ಸಿತ ತಂತ್ರ ತಡೆದಿದೆಯೋ ಕಾಣೆ. ಪ್ರಭು, ವರ್ಷ ವರ್ಷವೂ ದಾನ ಕಾರ್ಯಗಳಿಗಾಗಿ ಕೊಡುತ್ತಿದ್ದ ಧನದ ರಾಶಿಯು ಈ ದಾನ ಕೋಶಾಧಿಪತಿಗಳ ವಿಲಾಸಕ್ಕೆ ವಿನಿಯೋಗವಾಗುತ್ತಿದೆ. ಪುರೋಭಿವೃದ್ಧಿ ಕಾರ್ಯಕ್ಕೆ ವಿನಿಯೋಗವಾಗಬೇಕಾಗಿದ್ದ ಧನ ದಾನದ ನಾಟಕವಾಡುತ್ತಿರುವ ಈ ದಾನಶೂರ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸೇರುತ್ತಿದೆ. ಪ್ರಭು, ಪ್ರಭು, ತಮ್ಮ ಪಾಲುದಾರಿಯಾಗಿ ಹೇಳುತ್ತಿದ್ದೇನೆ, ಈ ಸ್ವಾರ್ಥಿಗಳು ಧರ್ಮದ ಹೆಸರಿಗೆ ಮಧ್ಯ ಪಡೆಯುತ್ತಿದ್ದಾರೆ. ಪ್ರಭು, ಇದು ರಾಜಶಾಸನವನ್ನು ಮೀರಿದ ಅಪರಾಧವನ್ನು ಮುಚ್ಚಲು ಹುಡುಕುತ್ತಿರುವ ವ್ಯರ್ಥಾಲಾಪ. ನಿಜ ಪ್ರಭು. ಬಾಯಿ ಮುಚ್ಚಿ, ಮತ್ತೆ ಮತ್ತೆ ಮಹಾರಾಜರಿಗೆ ಮೋಸದ ತೆರಿಗೆ ನೆಳೆಯಬೇಡ್ರಿ. ಸಾಕು ಮಾಡು. ಬಾಯಿ ಬಳಕ ತನದಿಂದ ನಿನ್ನ ಅಪರಾಧವನ್ನು ಮುಚ್ಚಲಾರೆ. ಈಗ ನಿನಗಾಗುವ ಶಿಕ್ಷೆಯ ಅರಿವಿದೆಯೇ? ಶಿಕ್ಷೆಗಾಗಿ ಭಯಪಡುತ್ತಿಲ್ಲ ಪ್ರಭು, ಕಣ್ಣಿದ್ದು ಕುರುಡರಾಗುವ ನಿಮ್ಮ ಅವಿವೇಕಕ್ಕೆ ಮರುಗುತ್ತಿದ್ದೇನೆ. ನಾನು ಅವಿವೇಕಿ ಏನು? ಮೂರ್ಖ ಮಂತ್ರಿ, ರಾಜಶಾಸನವನ್ನು ಉಲ್ಲಂಘಿಸಿದ ಅಪರಾಧಕ್ಕಾಗಿ, ಈ ಧರ್ಮಾತ್ಮರನ್ನು ನಿಂದಿಸಿದ ಮಹಾ ಅಪರಾಧಕ್ಕಾಗಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಈ ಪಾಪಿಗೆ ಮರಣದಂಡನೆ ಕೊಡಲ್ಪಡಲಿ. ಪರಮೇಶ್ವರನೇ ನಿಮ್ಮನ್ನು ಕಾಪಾಡಬೇಕು. ನಮ್ಮ ಧರ್ಮವೇ ನಮ್ಮನ್ನು ಕಾಪಾಡ. ಅಮ್ಮ, ಈ ಪಾಪಿಗೆ ಕಡೆಗಾಲದಲ್ಲೂ ಮಾತೃದೇವತೆಯ ದರ್ಶನ ಭಾಗ್ಯ ದೊರೆಯಲಾರದೆಂದು ತಿಳಿದಿದ್ದೆ. ಅಮ್ಮ, ಹಿಂದಿನ ಅಪರಾಧಗಳಿಗಾಗಿ ಒಮ್ಮೆ ನನ್ನನ್ನು ಕ್ಷಮಿಸಿರುವನೆಂದು ಹೇಳಮ್ಮ. ದೇವರು ನಿನ್ನನ್ನು ಕ್ಷಮಿಸುತ್ತಾನೆ ವಿಜಯ. ಮಗನು ದುಷ್ಟನಾದರು, ಕೊಲೆಗಡುಕನಾದರು ಕಣ್ಣೆದುರಿಗೆ ಉಳಿಯಬೇಕೆಂಬುದೇ ಎಲ್ಲ ತಾಯಿಂದಿರ ಆಸೆ. ಆದರೆ ವಿವೇಕಶಾಲಿಯಾದ ಮಗನನ್ನು ನೋಡುವ ಆತುರದಲ್ಲಿದ್ದ ಕರುಣ ತನ್ನ ಕರುವಿನ ಬಳ್ಳಿಯನ್ನೇ ಕತ್ತರಿಸಿಕೊಳ್ಳಬೇಕು. ಇಲ್ಲ ತಾಯಿ, ಹೆತ್ತ ತಾಯಿಯ ಮನನೋಯಿಸಿದ ಮಕ್ಕಳಿಗೆ ಆಗುವ ಘೋರ ಶಿಕ್ಷೆ ಇದೆ ಎಂಬುದನ್ನು ನನ್ನಂತಿರುವ ಹಲವಾರು ಸೋದರರು ಅರಿಯಲು ನೀತಿಯ ಬೆಳಕಾಗಲಿ. ಸ್ವಾಮಿ, ಮನಸ್ಸಿನ ಹೋರಾಟದಲ್ಲಿ ನೀವೇನು ಜಯ ಗಳಿಸಿದ್ರಿ, ಆದರೆ ನಾಳಿನ ಮರಣದ ಘೋರ ದೃಶ್ಯ ನನ್ನ ಬಾಳಿಗೆ ಬರತಿಡಲಾಗಿದೆ. ಲಕ್ಷ್ಮಿ, ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ನಾನನ್ನು ತೋರಿಸಲೇಬೇಕು. ಪತಿ ಇಲ್ಲದ ಪತ್ನಿಯ ಬಾಳು, ದೇವರಿಲ್ಲದ ದೇಗುಲದಂತೆ. ಸ್ವಾಮಿ, ನಾನು ನಿಮ್ಮ ಅರ್ಧಾಂಗಿನಿ, ಪಾಪ ಪುಣ್ಯಗಳಲ್ಲಿ ಸಮಭಾಗಿನಿ. ತಮ್ಮ ಶಿಕ್ಷೆಯಲ್ಲಿ
ನಾನು ಸಾಗಿನಿಯಾಗಿ ಬೆಳೆದಿ. ಆದರೆ ಈ ವಿಷಯದಲ್ಲಿ ನನ್ನ ತಾಯಿಯ ನಡತೆ ನಿನಗೆ ಮೇಲ್ಪಂಕ್ತಿಯಾಗಿರಲಿ. ಪತಿಯ ಕೀರ್ತಿಯನ್ನು ಮಗನಿಂದ ಉಳಿಸಬೇಕೆಂದು ಕಷ್ಟ ಕಾರ್ಪಣ್ಯದಲ್ಲಿ ಬಳಲಿದಳು. ಹಾಗೆಯೇ ನಿನ್ನ ಪತಿಯ ಕಲಂಕವನ್ನು ಈ ಮಗುವಿನಿಂದ ಅಳಿಸುವ ಹೊಣೆಗಾರಿಕೆ ನಿನ್ನದಲ್ಲವೇ ಲಕ್ಷ್ಮಿ. ಕಂದ, ಈ ನಿನ್ನ ಪುಟ್ಟ ಕೈಗಳು ನಾಳಿನ ಕೊಡುಗೆಯಾಗಲಿ, ದಯೆ ನಿನ್ನ ಹೃದಯದ ನಿಧಿ ಆಗಲಿ. ಹೋಗು ಕಂದ, ನಿನ್ನನ್ನು ಎತ್ತಿ ಮುದ್ದಾಡಲಾರದ. ಮಮತೆಯ ಮುಂದೆ ಧೈರ್ಯ ಸರಳವಾಗುತ್ತದಲ್ಲವೇ ಅಮ್ಮ? ನಿನ್ನ ಕಣ್ಣಲ್ಲೂ ನೀರೇ, ಮಗನ ಮರಣಕ್ಕಾಗಿ ದುಃಖವೇ? ಅದಕ್ಕಾಗಿ ಅಲ್ಲ, ಧರ್ಮಸ್ವರೂಪದ ಸಾಯುಜ್ಯ ಪಡೆದ ಮಗನು ಧರ್ಮದ್ರೋಹಿ ಎಂಬ ಕಲಂಕವನ್ನು ಅಳಿಸಲಾರದೆ ಸಾವಿಗೀಡಾಗುವನೆಂಬ ಸಂಕಟ ಮನಸ್ಸನ್ನು ಬಾಧಿಸುತ್ತದೆ. ಸತ್ಯವನ್ನು ಹೊರಹಚ್ಚಲಾರದ ಜನ ಹೇಗೆ ಬೇಕಾದರೂ ಕರೆಯಲಿ, ಆದರೆ ದೈವಕ್ಕಿಂತಲೂ ಹೆಚ್ಚಿನವಳಾದ ನೀನು ನನ್ನ ಮಾತನ್ನು ನಂಬಿದರೆ ನನ್ನ ಜನ್ಮ ಪಾವನವಾಗುತ್ತದೆ. ಅಮ್ಮ, ಸತ್ಯವನ್ನರಿತು ಈ ಜನ್ಮದಲ್ಲಿ ನಿನ್ನ ಮಗನಾಗಿ ಬಾಳಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ನಿನ್ನ ಮಗನಾಗಿಯೇ ಹುಟ್ಟಿ ಧರ್ಮಪ್ರಿಯನಾಗಿ ಬಾಳುತ್ತೇನೆ. ಧರ್ಮಕ್ಕೆ ಅಡ್ಡಿಪಡಿಸಿದ್ದ ನಿನ್ನ ಮಗನು ಅದೇ ಧರ್ಮದ ಉಳಿವಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ನಿನ್ನ ದಾರಿಯನ್ನೇ ಅನುವರ್ತಿಸಿದನೆಂದು ನಿನಗೆ ಸಂತೋಷವಾಗಲಿ. ಈ ಕಣ್ಣೀರಿಗೆ ಪ್ರತಿಯಾಗಿ ಆನಂದ ಭಾಷ್ಪ ಉದುರಲಿ. ಅಮ್ಮ, ಆಶೀರ್ವದಿಸಮ್ಮ. ಧರ್ಮಕ್ಕೆ ಜಯವಾಗಲಿ. ಮಹಾಲಕ್ಷ್ಮಿಯ ಸೌಭಾಗ್ಯ ಅಳಿಸಿದ್ರೆ ನಿಮ್ಮ ಹತ್ಯೆ ಯಾವ ಸ್ಥಿತಿಯಲ್ಲಿರುವಾಗ ಪಾತಕಂತೆ ಪಾತಕ. ನನ್ನ ಹತ್ಯೆ ಆದ್ರೂ ಸಿಂತಿಲ್ಲ, ಇದನ್ನು ನಾನು ಒಪ್ಪಲ್ಲ. ಹೀಗೆ ಬಿಟ್ರೆ ನಾಳೆ ನಮ್ಮನ್ನೆಲ್ಲ ಚೂಲಕ್ಕೇರ್ತಾರೆ, ಆಗ ನಿಮ್ಗೆ ಎಷ್ಟು ಹತ್ಯಾ ದೋಷ ಬರುತ್ತೆ ಗೊತ್ತೇ? ಹತ್ಯಾಗಿತ್ಯ ಅನ್ನೋದಿಲ್ಲ, ಹೇಡಿಗಳ ಲಕ್ಷಣ. ಈ ದಿವಸ ಬೆಳಕರಿಯೋದ್ರೊಳಗಾಗಿ ಅಲ್ಪನ ಕೊಲೆ ಆಗಿಯೇ ತೀರ್ಬೇಕು. ಚಂದ್ರಾಮನಿದಿ ಕೌಶಿಕನ ಕೊಲೆ, ಚಂದ್ರಾಮನಿದಿ ಕೌಶಿಕನ ಕೊಲೆ, ಚಂದ್ರಾಮನಿದಿ ಕೌಶಿಕನ ಕೊಲೆ. ಏನು ಗಿಡ ಹೀಗೆ ಮಾತಾಡ್ತಿದೆ? ನೀವೀಗಲೇ ಚಂಚಲೆ ಮನೆಗೆ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ಕಂಡು ಅಲ್ಲಿರುವವರನ್ನೆಲ್ಲ ಬಂಧಿಸಿ ಕರ್ತನಿರಿ. ಪ್ರಭು, ಇವನು ಅಕ್ರಮ ಗುಂಪಿನ ಕಾರ್ಯದರ್ಶಿ, ಅಲ್ಲದೆ ವಿಜಯನ ಗೆಳೆಯ. ಧನವನ್ನು ಕದಿಯಲು ಬಂದು ಚಿಕ್ಕಿ ಬಿದ್ದು ಹೇಗೋ ಈ ಇಲ್ಲದ ವರ್ತಮಾನವನ್ನು ತಿಳಿಸಿ ತಾನು ನಿರಪರಾಧಿ ಎಂದು ಪಾರಾಗಲು ಯೋಚಿಸುತ್ತಿದ್ದಾನೆ. ಈಗ ಇವರು ಪಾರಾಗದು ಕೂಡಿರೋ ಆಟವೇ ಇದು. ಪ್ರಭು, ಇದುವರೆಗೂ ಸುಳ್ಳು ಹೇಳಿ ನಿಮ್ಮ ನಂಬಿಸಿ ತಮ್ಮ ಸ್ವಾರ್ಥ ಸಾಧಿಸಿಕೊಂಡ್ರು, ಈಗಲೂ ಅತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸಾಕ್ಷ್ಯಗಳನ್ನು ಕೊಡಬಲ್ಲ? ಏನು ಸಾಕ್ಷ್ಯ ಕೊಡೋದಕ್ಕೂ ಮೊದಲು ಇವರು ಇರೋದನ್ನೆಲ್ಲ ಹೇಳ್ತಾರೆ. ಪ್ರಭು, ಇವರೆಲ್ಲರಿಗೂ ಆಶ್ರಯದಾತೆ ಈ ಜಗನ್ಮಾತೆ, ಎಲ್ಲ ಹೇಳ್ತಾಳೆ. ಸೌಭಾಗ್ಯವತಿ, ನಿಜ ಹೇಳಮ್ಮ. ಪ್ರಭು, ಇವನು ನನ್ನ ಮೇಲೆ ವೈರ ಸಾಧಿಸಿದ್ದಾನೆ. ನಿನ್ನ ಮೇಲೆ ವೈರ ಸಾಧಿಸಲು ಕಾರಣ? ಇವನು ನನ್ನ ತಂಗಿಗೆ ದಂಬದ ಮಾತುಗಳು ಹೇಳಿ ಬೆರಗು ಮಾಡಿದ್ದ, ಅದನ್ನು ಕಂಡು ನಾನು ಬೈದಿದ್ದೆ. ಆವತ್ತಿನಿಂದ ವೈರ ಸಾಧಿಸ್ತಾ ಇದ್ದಾನೆ. ಇವ ಮಾತ್ರ ನಿಜ, ಉಳಿಕೆಯದು ಮಾತ್ರ ಸುಳ್ಳು. ಅದಕ್ಕೆ ಸಾಧ್ಯ ಈ ಗಿಳಿ ಎಲ್ಲಿ ರಾಮ ಹೇಳು. ಹೇಳ್ಕೊಟ್ಟದ್ದನ್ನು ಹೇಳುತ್ತೆ ಇದೊಂದು ದೊಡ್ಡ ಸಾಕ್ಷ್ಯ. ಗಿಳಿ ಸಾಕ್ಷ್ಯ ಸಾಕ್ಷ್ಯವಲ್ಲ, ಏನೇ ಅಪರಾಧ ಎಂದು ಕಾಣಿಸುತ್ತದೆ? ನಿಜವಾಗಿ ಅಪರಾಧಿ ಪ್ರಭು, ಹಣದ ಆಸೆಗೆ. ಬರೇ ರಾಮ. ಪ್ರಭು ಕೇಳಿದ್ರಾ, ಇದೇ ಇವರಿಬ್ಬರ ವ್ಯವಹಾರದ ಗುಟ್ಟು. ಆನಂದವರ್ಮ, ಲೆಕ್ಕದ ಪುಸ್ತಕಗಳು ಎಲ್ಲಿವೆ? ಅವನ್ನು ಇವನೇ ಅಪಹರಿಸಿದ್ದಾನೆ. ಹೌದೇನು, ಸಾಕ್ಷಿಗೂ ಬೇಕಲ್ಲ, ಬರೀ ಲೆಕ್ಕದ ಪುಸ್ತಕ ಮಾತ್ರವಲ್ಲ ಆ ತಪ್ಪು ಲೆಕ್ಕ ವರ್ಗವನ್ನು. ಈಗ ಲೆಕ್ಕದ ಪುಸ್ತಕಗಳಲ್ಲಿ
ಈಕೆನೆ ಈ ಮಹಾತಾಯಿ ತೈದಿ. ಅಕ್ಕನ ಚಾಳಿ ನೋಡಿ ಸಹಿಸಲಾರದೆ ಆಕೆ ವಿಷಯನೆಲ್ಲ ಬಯಲಿಗೆ ಎಳಿಬೇಕು ಅಂತ ನನ್ನ ಜೊತೆ ಸೇರಲು ಹೇಳು ಕಮಲ. ನಿಮ್ಮಕ್ಕ ಈ ಭಾವ ಆ ಅಭಾವ ಇವ್ರ ಜೀವನ ಚರಿತ್ರೆನೆಲ್ಲ ಎಲ್ಲ ಬಾ. ಪ್ರಭು ಏನೋ ಮಂಕು ಪೂಜೆ ಇರಿಸಿ ಮರಳು ಮಾಡಿದ್ದಾನೆ. ಕಮಲ ನಾನು ಅಕ್ಕ ಕಣೆ. ಹೌದು ಪ್ರಭು ಇವಳೇ ನಮ್ಮ ಅಕ್ಕ. ಈ ದೊಡ್ಡ ಮನುಷ್ಯರ ಕಳತನಕ್ಕೆಲ್ಲ ಈ ಹಿರಿಯಕ್ಕನೇ ಕಾರಣ. ಪಾಪಿಗಳೇ ಕಾರಣ. ಇವರನ್ನು ಬಂಧಿಸಿ ಕಾರಾಗಾರದಲ್ಲಿಡ್ರಿ. ಮಹಾತ್ಮ ತಮ್ಮ ಆಶೀರ್ವಾದದಿಂದ ತುಂಬಿದ್ದ ಈ ಕೆರೆಯು
ಇಂದು ನನ್ನ ದೌರ್ಭಾಗ್ಯದಿಂದ ಒಡೆದು ಹೋಗಿರುವುದಿಲ್ಲ ಸ್ವಾಮಿ. ಧರ್ಮವೀರ ಮಹಾರಾಜ, ಕಾರಣವನ್ನು ತಿಳಿದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಇದೆಲ್ಲ ನಿನ್ನ ಅವಿವೇಕದ ಪ್ರತಿಫಲ. ಈ ದುರಂತಕ್ಕೆ ಯಾರೋ ಧರ್ಮಾತ್ಮರ ಕಣ್ಣೀರೇ ಕಾರಣ. ಇದನ್ನು ತಡೆಗಟ್ಟಲು ಅನ್ನಪೂರ್ಣಾದೇವಿಗೆ ಮಾತ್ರ ಸಾಧ್ಯ. ನಡೆ, ಅಲ್ಲಿಗೆ ಹೋಗೋಣ. ನಡೀರಿ ಸ್ವಾಮಿ. ನನ್ನ ಅಪರಾಧಗಳನ್ನು ಮನ್ನಿಸಿ ಪ್ರಜೆಗಳನ್ನು ಕಾಪಾಡುತ್ತಾಯಿ. ಅಲ್ಪನಾದ ನನ್ನಿಂದೇನು ಸಾಧ್ಯ ಪ್ರಭು? ಅಮ್ಮ, ಅಧರ್ಮವನ್ನು ನೋಡಲಾರದೆ ಮುಳುಗಿಕೊಂಡಿರುವ ಗಂಗಾದೇವಿಯನ್ನು ತಡೆದು ಧರ್ಮಪುರಿಗೆ ತಾಯಿಯಾಗಮ್ಮ. ಆ ಶಕ್ತಿ ನನಗಿಲ್ಲ ಸ್ವಾಮಿ. ಅಮ್ಮ, ಧರ್ಮದ ಸತ್ವ ನಿನ್ನಲ್ಲಿ ಜಾಜ್ವಲ್ಯವಾಗಿದೆ. ಗಂಗಾದೇವಿ ಎಷ್ಟೇ ತುಪ್ತಳಾಗಿ ಹೋಗುತ್ತಿದ್ದರು ಧರ್ಮಾತ್ಮರ ಕೈಯಿಂದ ಬೀಳುವ ಒಂದು ತೃಣವನ್ನು ದಾಟಿ ಮುಂದೆ ಹೋಗಲಾರಳು. ನಿಸ್ವಾರ್ಥತೆಯಿಂದ ಹಸಿದವರ ಹಸಿವನ್ನು ನೀಗಿಸಿರುವೆ, ನೊಂದವರ ನೋವನ್ನು ನೀಗಿಸಿರುವೆ. ನಿನ್ನ ಕೈಯಿನ ಒಂದು ಹಿಡಿ ಮಣ್ಣಿನಿಂದ ಗಂಗಾದೇವಿಯು ಶಾಂತಳಾಗುತ್ತಾಳೆ. ಪ್ರಯತ್ನಿಸು ತಾಯಿ. ಸ್ವಾಮಿ, ನನಗಷ್ಟು ಮಹತ್ವ ಕೊಡಬೇಡಿ. ತಮ್ಮ ಆಶೀರ್ವಾದವಿದ್ದರೆ ಮಹಾಲಕ್ಷ್ಮಿ ಕರ್ತವ್ಯವನ್ನು ಪಾಲಿಸುತ್ತಾರೆ. ಲಕ್ಷ್ಮಿ, ಈ ಮಹತ್ಸೇವೆಗೆ ಸಿದ್ಧಳಾಗು. ಮನಸ್ಸು ಶಾಂತಿಲಿದಲು ಕುದಿಯುತ್ತಿದೆ. ಪತಿಯ ಮರಣವ ತಿಳಿಸಿ ಬೀಳುವ ಮೊದಲು ಸಾಯಬೇಕೆಂದು ಸೂಚಿಸುತ್ತಿದೆ ನನ್ನ ಕರ್ತವ್ಯ. ಮಗಳೇ, ಮನಸ್ಸನ್ನು ಗಟ್ಟಿ ಮಾಡು. ಸಹಸ್ರಾರು ಜನರ ಕ್ಷೇಮಕ್ಕಾಗಿ ದೇವರಲ್ಲಿ ಮೊರೆ ಇಡು. ನಿನ್ನಿಂದ ದೇಶಕ್ಕೆ ಶುಭವಾಗಲಿ. ಸಿದ್ಧಳಾಗು ತಾಯಿ. ತೊರೆ ಮಾಡು ತಾಯಿ. ಅಮ್ಮ, ಸ್ವಲ್ಪ ಕರೆಯಿರಿ. ಜಗದಂಬೆ ದಯನನಿಗೆ ನಟ್ಟಿ. ಜಯ ಸಚ್ಚಿದಾನಂದ. ಗಂಗಾದೇವಿ, ನಾನು ಪತಿಯೇ ಪರದೈವವೆಂದು ನಂಬಿದ್ದೆ ನಿಜವಾಗಿದ್ದರೆ, ನನ್ನತ್ತೆ ಧರ್ಮವೇ ತಮ್ಮ ಜೀವದುಸಿರೆಂದು ನಂಬಿದ್ದು ನಿಜವಾಗಿದ್ದರೆ ಈ ದುರಂತ ಕಡೆಯಾಗಲಿ, ಧರ್ಮಕ್ಕೆ ವಿಜಯವಾಗಲಿ. ಶಾಂತಳಾಗು ತಾಯಿ, ಶಾಂತಳಾಗು. ಸಹಸ್ರ ವರ್ಷ ಬಾಳಲಿ. ಅಮ್ಮ, ಸ್ವಾರ್ಥಿಗಳ ಮಾತಿಗೆ ಮರಳಾಗಿ ನಿನ್ನ ಮಗನ ಮರಣಕ್ಕೆ ಕಾರಣನಾದ ಈ ಪಾಪಿಗೆ ತಕ್ಕ ಶಿಕ್ಷೆ ನೀಡುತ್ತಾಯಿ. ಅಮ್ಮ, ನೀನೇ ನನ್ನ ಭಾಗ್ಯದ ದೈವ. ನಾನು ಕಂಡ ಧರ್ಮದ ಸ್ವರೂಪ, ನಾನು ಕಂಡ ಧರ್ಮದ ಸ್ವರೂಪ. ಅಮ್ಮ, ಮಗನೀಯ ವಿಜಯ, ವಿಜಯ, ಅಮ್ಮ, ಧರ್ಮದ ಸತ್ವ ಅಮರವಾಯಿತು, ಸರ್ವಜ್ಞನ ಮಾತು ಸತ್ಯವಾಯಿತು. ಅರಿಯದೀಯುವ ದಾನ, ತೆರೆದು ನೋಡದ ಕಣ್ಣು, ತಿರುಗಿ ಬಯಸದನ ಶಿವಪೂಜೆ, ಶಿವನಿಂದ ಹಿರಿದೆಂದು ಅರಿದ ಸರ್ವಜ್ಞ. ತ್ಯಾಗ ಧರ್ಮಗಳೇ ಮಾನವ ಕಲ್ಯಾಣಕ್ಕೆ ತಳಹದಿ. ಈ ಸಾಧನೆಯೇ ಧರ್ಮ ವಿಜಯದ ದಿವ್ಯ ಸಂದೇಶ.